प्राणानाम् आलयं करुणालयं नमामि भगवत्पादशङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्री ನಾವು ರಮಣ ಮಹರ್ಷಿಗಳ ಆಶೀರ್ವಾದದಿಂದ ಕಾಟಕೋಪನ್ಯಾಸ ಮಂಜರಿ ನೋಡ್ತಾ ಇದ್ದೀವಿ. ಇವತ್ತು 27ನೇ ಚಾಪ್ಟ್ರು, ಆತ್ಮತತ್ವ ಸಿದ್ಧಿಗೆ ಯುಕ್ತಿಗಳು ಅಂದರೆ ಲಾಜಿಕ್ ಅಂತಲೂ ಆಗುತ್ತೆ ಅಥವಾ ಉಪಾಯಗಳು ಅನ್ನೋದು ಕೂಡ ಆಗುತ್ತೆ. ಇಲ್ಲಿ ಲಾಜಿಕ್ ಅನ್ನೋದೇ ಮುಖ್ಯವಾಗಿ ಸೇರೋದು. ಇನ್ನೂ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು 5 ಮಂತ್ರಗಳಿಂದ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಹಿಂದೆ ಹೇಳಿದ ಸಾರಾಂಶ, ಆ ಪರಮಾತ್ಮನೇ, ಆ ಪರಮಾತ್ಮ ಅಂದರೆ ಎಲ್ಲೋ ಇರೋವನಲ್ಲ, ನಿಜವಾದ ನನ್ನ ಸ್ವರೂಪವಾದ ನಾನೇ ವ್ಯಾಕೃತವಾಗಿ ಅವ್ಯಾಕೃತ ಜಗತ್ತಾಗಿ ತೋರ್ತಾ ಇದ್ದೀನಿ. ಪ್ರಪಂಚ ಅಂದರೆ ಏನು? ಗಡನಿದ್ರೆಯಲ್ಲಿರೋ ಅವ್ಯಾಕೃತ, ಎಚ್ಚರ ಕನಸಿನಲ್ಲಿರೋ ವ್ಯಾಕೃತ ತೋರ್ಕೊತಾ ಇದೆ, ಇಷ್ಟೇ. ಯಾವ್ದು ಹಾಗೆ ತೋರ್ಕೊತಾ ಇರೋದೋ ಪರಮಾತ್ಮನೇ. ಒಡವೆಗಳಾಗಿ ತೋರ್ಕೊತಾ ಇರೋದು ಯಾವುದು? ಚಿನ್ನವೇ. ಮತ್ತೆ ಈ ಪರಮಾತ್ಮ ಅಥವಾ ನನ್ನ ನಿಜವಾದ ಸ್ವರೂಪ ಅಂತ ಹೇಳ್ತೇನಲ್ಲ, ಅದು ಏನದು? ಜಗತ್ತಿನ ತತ್ವ. ಈ ನಾನು ನಾನು ಅಂತ ಏನು ಅನ್ಕೊಂತೀನೋ ಇದರ ಹಿಂತಡಿಕೆ, ಇದರ ಆಧಾರ, ಇದರ ತತ್ವ. ಮತ್ತೆ ಪ್ರಪಂಚ ಅಂತ ಏನು ಕರಿತೀನೋ ಅದರ ತತ್ವ, ಅಲ್ಲಿಗೆ ನಾನು ಜೀವಾತ್ಮ ಪ್ರಪಂಚ ಇಷ್ಟರದ ತತ್ತಿರುಳು ಯಾವುದು? ಪರಮಾತ್ಮ. ಪರಮಾರ್ಥ ಚಿಂತಾಮಣಿಯಲ್ಲಿ ಹೆಡ್ಡಿಂಗ್ ಕೊಟ್ಟಿರದೆ ಹಾಗೆ, ನನ್ನ ಜೀವಾತ್ಮನ, ನನ್ನ ಮತ್ತು ನನ್ನ ಅಂದರೆ ಜೀವಾತ್ಮನೇ, ಅಲ್ಲಿ ಈಶ್ವರ ಜೀವಾತ್ಮ ಪ್ರಪಂಚ, ಈಶ್ವರ ಅಂತ ಸೇರಿಸ್ಕೊತಾರಲ್ಲಿ. ಈಶ್ವರ ಅಂತಂದರೆ ಈ ಪರಮಾತ್ಮನಿಗಿಂತ ಒಂದು ಹಂತ ಕೆಳಕಿ ಅಂತ ಇಟ್ಕೋಬೇಕಷ್ಟೆ, ಕರ್ಮಗಳಿಗೆಲ್ಲ ಫಲ ಕೊಡೋನು ಅಂತ. ಆದ್ದರಿಂದ ಆ ಈಶ್ವರನಿಗೂ ಈ ಜೀವಾತ್ಮನಿಗೂ ಮತ್ತು ಅವನಿಂದ ಹೊರಗಡೆ ಇರೋ ಆದಿಭೌತಿಕ ಆದಿದೈವಿಕ ಪ್ರಪಂಚಕ್ಕೂ ಆಧಾರ ಹಿಂತಡಿಕೆ ಪರಮಾತ್ಮನೇ. ಅಂದರೂ ಒಂದೇ, ಪರಮಾತ್ಮನೇ ಇರೋದು ಅಂತಂದರೂ ಒಂದೇ. ಈ ತೋರಿ ಆದರೆ ಈ ಜೀವ ಜೀವ ಅಂತ ನಾವು ಏನು ಕರಿತೀವೋ ಅವನು ಪರಿಚ್ಛಿನ್ನನಾಗಿರ್ತಾನೆ ಅಲ್ವಾ? ಯಾಕೆ ಅವನು ಪರಿಚ್ಛಿನ್ನ ಅಂತ ಕರಿತೀರಾ? ಉಪಾಧಿಗಳ ಸಹಿತ ಇರೋದರಿಂದ ಪ್ರಾಣವನ್ನು ಧರಿಸಿದವನ ಜೀವ ಅಂತ ಕರಿತೀವಿ. ಅದಕ್ಕೋಸ್ಕರ ಅವನ್ನ ಪರಿಚ್ಛಿನ್ನನು ಪರಿಚ್ಛಿನ್ನನು ಅಂತ ಕರಿತೀವಿ. ಉಪಾಧಿ ಜೀವ ಮೈನಸ್ ಉಪಾಧಿ ಪರಮಾತ್ಮನೇ, ವ್ಯತ್ಯಾಸ ಇಲ್ಲ ಅಷ್ಟೇ. ಮೇಕೆ ಅಂತ ತಿಳ್ಕೊಂಡಿರೋ ತಪ್ಪು ಕಲ್ಪನೆ ಬಿಟ್ಬಿಡ್ರಿ, ಅದೇ ಹುಲಿ ಅಲ್ವಾ? ಹಾಕಿ ತಗೋಬೇಕು. ಮತ್ತೆ ಇದು ಶ್ರವಣ ಮನನ ಧ್ಯಾನ ಈ ಸಾಧನಗಳಿಂದ ನಾವು ಕಂಡ್ಕೋಬಹುದು ಅಂತ ಹಿಂದೆ ಎಲ್ಲ ತೋರಿಸಿದ್ದಾಯ್ತು. ಈ ಜೀವಪ್ನು ಸಂಸಾರಿಯಾಗಿ ಕಾಣ್ತಾ ಇದ್ರೂ ಕೂಡ ನಿಜವಾಗಿ ಯಾವ ಕಲ್ಮಶವೂ ಇಲ್ಲದ ನಿತ್ಯ ಶುದ್ಧ ಬುದ್ಧ ಸ್ವರೂಪನಾಗಿರ್ತಾನೆ. ಯಾರು? ಜೀವಪ್ಪ. ಬಟ್ ಅವನಲ್ಲಿ ಆ ಉಪಾಧಿ ಇನ್ನೊಬ್ಬ ಭೇದ ತೆಗೆದಾಕ್ಬಿಟ್ರೆ ಆಯ್ತು, ಉಪಾಧಿ ಅಷ್ಟೇ.
ಅಥವಾ ಪ್ರಾಣ ಅವು ತಿಟ್ಟಾಕ್ಬಿಟ್ರಿ ಅಷ್ಟೇ. ಪ್ರಾಣ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಅದು ಕೂಡ ಇನ್ಸ್ಟ್ರೂಮೆಂಟೇ. ಒಂದು ಮೊಬೈಲ್ನಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಹಾಗೆ ಈ ಮೊಬೈಲ್ನಲ್ಲಿರೋ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗಿಂತ ಮುಖ್ಯವಾಗಿರೋ ಇನ್ಸ್ಟ್ರೂಮೆಂಟ್ ಯಾವುದು, ಬ್ಯಾಟ್ರಿ. ಅದನ್ನು ಪ್ರಾಣ ಅಂತ ಕರಿತೀವಿ. ಇಷ್ಟೇಪ್ಪ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಿಂತ ಈ ಬ್ಯಾಟ್ರಿನ ತುಂಬ ಮುಖ್ಯ, ಒಪ್ಕೊಂತೀವಿ. ಬಟ್ ಅದು ಕೂಡ ಮೊಬೈಲ್ ಅಲ್ಲ ಅಥವಾ ಕರೆಂಟ್ ಅಲ್ಲ, ಅದು ಕೂಡ ಬ್ಯಾಟ್ರಿ ಒಳಗಡೆ ಇರೋ ಒಂದು ಅಂಗ ಅಷ್ಟೇ. ಹಾಗೆ ನಮ್ಮ ಪ್ರಾಣಗಳನ್ನ ಹಾಕಿ ತಗೋಬೇಕು ನಾವು. ಶರೀರೇಂದ್ರಿಯಗಳ ಕಲ್ಮಶವು ಇಲ್ಲದ ನಿತ್ಯ ಶುದ್ಧ ಬುದ್ಧ ಸ್ವರೂಪನಾಗಿರೋ ನಮ್ಮ ಆತ್ಮನಿರ್ತಾನಲ್ವಾ, ಅವನು ನಿತ್ಯ ಶುದ್ಧ ಸ್ವಪ್ನ ಪರಮಾತ್ಮನೇ ಆಗಿರ್ತಾನೆ. ಶರೀರೇಂದ್ರಿಯಗಳ ಅಭಿಮಾನದಿಂದಲೇ ನಾವುಗಳು ಯಾವಾಗ ಈ ಶರೀರೇಂದ್ರಿಯಗಳನ್ನು ನಾನು ನನ್ನದು ಅನ್ನೋ ಅಭಿಮಾನ, ತಾದ್ಯಾತ್ಮ, ಅಟ್ಯಾಚ್ಮೆಂಟ್, ಮೋಹ, ಏನು ಬೇಕಾದರೂ ಕರೀರಿ, ಇದರಿಂದ ಶುರುವಾಗುತ್ತೆ ನೋಡ್ರಿ ಸಂಸಾರ. ಅಷ್ಟೇ. ಅವಾಗೇನಾಗುತ್ತೆ, ನಾನು ಹುಟ್ಟು ಬಂದಿದ್ದೀನಿ, ಬೆಳಿತೀನಿ, ಬದಲಾವಣೆ ಆಗ್ತೀನಿ, ಒಂದಿನ ಸಾಯ್ತೀನಿ, ದೇಶ ಕಾಲ ಪರಿಚ್ಛಿನ್ನನಾಗಿರ್ತೀನಿ, ಮತ್ತು ಪರಿಮಿತಿಯಾದ ಕಡಿಮೆ ಆಗಿರುವಂಥ ಜ್ಞಾನ ಕ್ರಿಯಾಶಕ್ತಿಗಳು ನನ್ನಲ್ಲಿದೆ, ಉಸಿರಾಡ್ತೀನಿ, ಕೆಲಸ ಮಾಡ್ತೀನಿ, ನನಗೆ ಬುದ್ಧಿಶಕ್ತಿ ಇದೆ, ಹೀಗೆ ಮಾಡ್ಕೊಂಡ್ಬಿಡ್ತೀವಿ. ಸೊ ಈಗ ಸ್ಟಾರ್ಟ್ ಆಯಿತು ಸಂಸಾರದ ಸುಖ ದುಃಖ, ಇದು ಎಡಬಿಡದೆಯೇ ಅನುಭವಿಸ್ತಾನೇ ಇರಬೇಕಿದೆ. ಹೇಗಿದೆ ನೋಡ್ರಿ, ಇದೇನಿದು ನಿಜವಾಗ್ಲೂ ಹಾಗಿದೆಯಾ? ಭ್ರಾಂತಿ. ಭ್ರಾಂತಿ ಅಂದ್ರೆ ಏನು? ಹಗ್ಗದಲ್ಲಿ ಹಾವು ಭ್ರಾಂತಿ ಅಂತೀವಿ. ನಿಜವಾಗ್ಲೂ ಇಲ್ಲ, ವಿಚಾರ ಮಾಡಬೇಕು ಅಷ್ಟೇ. ಹಾಗೆ ಇದು ಭ್ರಾಂತಿ. ಇಲ್ಲಿ ಕೆಲವರು ಈ ಭ್ರಾಂತಿಯನ್ನ ಅದು ಏನಂತಾರೆ, ಅದಕ್ಕೆ ಏನೋ ಒಂದು ವರ್ಡ್ ಹೇಳ್ತಾರೆ, ಆಭಾಸ ಸರಿ, ಅದಕ್ಕೆ ಬೇರೆಯವರು ಒಂದು ವರ್ಡ್ ಉಪಯೋಗಿಸ್ತಾರೆ. ಈ ಭ್ರಾಂತಿ ಅಥವಾ ಅವಿದ್ಯೆ ಅನ್ನೋದು ಅದು ಒಂದು ವಸ್ತು ಅಂತ ತಗೊಂಡು ಅದು ಇದೆಯಾ ಇಲ್ವಾ ಅಂತಾರೆ. ಅದಕ್ಕೆ ಯಾವುದೋ ಒಂದು ವರ್ಡ್ ಇದೆ, ಅದಕ್ಕೇನೋ ಒಂದು ವರ್ಡ್ ಇದೆ, ನನಗೆ ಅದಕ್ಕೆ ನಾಕ ಬರ್ತಾ ಇಲ್ಲ ಇವಾಗ. ಈಗ ಅವಿದ್ಯಾ ಎಲ್ಲಿದೆ? ಮನಸ್ಸಿನಲ್ಲಿದೆ. ತೋರಿಸ್ರಿ ನೋಡೋಣ. ಅದು ಅವರು ಅದನ್ನು ಒಂದು ವಸ್ತು ಅಂತ ಮಾಡ್ಕೊಂಡ್ಬಿಡ್ತಾರೆ. ಅದು ಈಗ ನನಗೂ ನಿಮಗೂ ಮಧ್ಯೆ ಒಬ್ಬ ಶತ್ರು ಇರ್ತಾನೆ ಅಂತ ಇಟ್ಕೊಳ್ರಿ. ಅವನು ಅವನು ನಮ್ಮ ಹಾಗೆ, ನಾನು ನೀವು ಎಷ್ಟು ಸತ್ಯವೋ ಅವನು ಅಷ್ಟೇ ಸತ್ಯ. ಅವನು ನನಗೆ ಒಂದಾಗಬೇಕು. ಹಾಗೆ ಭಾವ ಅಭಾವ ಅವರ ಪ್ರಶ್ನೆ ಕೇಳ್ತಾರೆ. ನಮ್ಮಲ್ಲಿ ಅವಿದ್ಯಾ ಅಂತ ಕಲಬೆರಕೆ ಸೇರೆ, ಅದು ಭಾವವ ಅಭಾವವ ಅವರು ಹೇಳೋದು. ಅವ್ರು ಹೇಳೋದು ಏನು ಹೇಳ್ತಾರೆ, ಭಾವ. ಭಾವ ಅಂತಂದ್ರೆ ನಮ್ಮ ಭಾವನೆಯಿಂದ ಭಾವ ಅಂತೀವಲ್ಲ, ಆ ಭಾವ ಅಲ್ಲ, ಇದು ಸಂಸ್ಕೃತ್ ವರ್ಡ್. ಅದು ನಿಜವಾಗಿಯೂ ಒಂದು ವಸ್ತು ಇದೆ. ಈಗ ನಾನು ಆ ವಸ್ತು ತೆಗೆದಾಕ್ಬೇಕು. ನಮಗೂ ನಿಮಗೂ ಜಗಳ ತಂದಿಟ್ಟಿರೋನು ಅವನು, ಅವನು ಇವಾಗ ಕೊಂದಾಕ್ಬೇಕು ನಾವು. ಹಾವು ಹಗ್ಗ ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಲ್ಲ, ಇದಕ್ಕೆ ಯಾವನಾದರೂ ಒಬ್ಬ ಕಾರಣ ಇದ್ದಾನಪ್ಪ ಹೇಳಿ ನೋಡ. ಅದನ್ನು ಭಾವ ಅಂತೀರ ಅಭಾವ ಅಂತೀರ? ಅಂದರೆ ನಾನು ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಯಾಕೆ? ನನ್ನ ಮನಸ್ಸಿನಲ್ಲಿ ರಾಂಗ್ ನಾಲೆಡ್ಜ್. ಆ ರಾಂಗ್ ನಾಲೆಡ್ಜ್ನ ಯಾವನೋ ಒಬ್ಬ ಇದ್ದಾನೆ ಅಂತ ಹೇಳ್ತೀರಾ? ಅವನು ಕೊಲ್ಲಬೇಕಾ? ನಾನು ಇದ್ದದ್ದನ್ನು ಇದ್ದಾಗ ನಾನು ನೋಡಿಬಿಟ್ರೆ ನನ್ನ ರಾಂಗ್ ನಾಲೆಡ್ಜ್ ಹೋಗ್ಬಿಡುತ್ತೆ. ವೇದಾಂತ ಅದನ್ನು ಅಭಾವ ಅಂತ ಕರೆಯುತ್ತೆ. ಇಲ್ಲ ಅದು, ಬಟ್ ನಾವು ಸುಮ್ಮನೆ ಕಲ್ಪನೆ ಮಾಡಿ ಮನಸ್ಸಿನಲ್ಲಿ ಇರುವಂಥ ಒಂದು ರಾಂಗ್ ನಾಲೆಡ್ಜ್ ಅಷ್ಟೇನಪ್ಪ. ಅದನ್ನು ತೋರಿಸೋದು ಹೆಂಗೆ ತೋರ್ಸಕ್ಕೆ ಬರುತ್ತೆ? ಯಾಕೆ ಅವನಿದ್ದಾನೇನು? ಹಾಗೆ ಆದ್ದರಿಂದ ಈ ವಿಚಾರದಲ್ಲಿ ಅವರು ಹಂಗೆ ತೊಗೊಂಡ್ಬರ್ತಾ ಇದ್ದಾರೆ. ಆದ್ದರಿಂದ ಏನು, ಈ ಸಂಸಾರದ ಸುಖ ದುಃಖಗಳನ್ನು ಎಡಬಿಡದೆ ಅನುಭವಿಸುತ್ತಿರುವರು ಎಂಬ ಭ್ರಾಂತಿಯು ನಮ್ಮನ್ನು ಕಾಡ್ತಾ ಇರುತ್ತೆ. ಈ ಭ್ರಾಂತಿಯಿಂದಲೇ, ಭ್ರಾಂತಿ ಅಂದರೆ ಅದೇ ನಿಜವಾಗ್ಲೂ ಇಲ್ಲದೇ ಇರೋದು,
ಅದು ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಹೊರಗೆ ನಮ್ಮಿಂದ ವ್ಯತಿರಿಕ್ತವಾದ ಜಗತ್ತನ್ನು ನಮ್ಮಂತೆ ಇರುವ ಹಲವಾರು ಜೀವರುಗಳನ್ನು ಕಾಣ್ತಾ ಇರ್ತೀವಿ. ಯಾವಾಗ ನಾನು ಹಾವು ಅಂತ ತಪ್ಪಾಗಿ ತಿಳ್ಕೊತೀನೋ ನನಗೆ ಭಯ ನಡಕ ಬೆವರದ್ದು ಇದ್ದೇ ಇರುತ್ತೆ, ಭಯ ಹೋಗೋದೇ ಇಲ್ಲ. ಹಾಗೆ ಯಾವಾಗ ನಾನು ಅಂತ ಇದನ್ನೇ ಹಿಡ್ಕೊಂಡ್ಬಿಡ್ತೀನೋ ಇಲ್ಲಿಂದ ಮುಂದಕ್ಕೆ ನನ್ನದು, ಅವಾಗೇನಾಗುತ್ತೆ, ನಾನು ಹುಟ್ಟಿದ್ದೀನಿ ಸಾಯ್ತೀನಿ ಸಂಸಾರ ಇದೆ ನನಗೆ ದುಃಖ ಇದೆ ಅಯ್ಯೋ ಅಂತ ಕೋರ್ತಾ ಇರೋದು, ಇದನ್ನೇ ಸಂಸಾರ ಅಂತ ಹೇಳ್ತಾರೆ. ಆದರೆ ದೊಡ್ಡವರು ಹೇಳೋ ಸರಿಯಾದ ದೃಷ್ಟಿಯನ್ನು ಉಪಯೋಗಿಸ್ಕೊಂಡು, ಯಾವುದು ಸರಿಯಾದ ದೃಷ್ಟಿ, ನೇರಾದ ಅನುಭವ ಇಂಟ್ಯೂಷನ್ ವಿವೇಕವನ್ನು ಉಪಯೋಗಿಸ್ಕೊಂಡು ನೋಡಿಕೊಂಡ್ರೆ ಅಷ್ಟೇ, ಅಲ್ಲಿ ಹಾವು ಅಂತ ಹೆದರ್ಕೊಂಡಿದ್ದೀನಿ, ಅಲ್ಲಿ ಯಾರೋ ಒಬ್ಬ ಬಂದಿರ್ತಾನೆ ಅವನೇ ದೊಡ್ಡವನು, ಅವನ ಕೈನಲ್ಲಿ ಟಾರ್ಚ್ ಇದೆ ತೋರಿಸ್ತಾನೆ, ಸರಿಯಾಗಿ ನೋಡಿಬಿಟ್ಟಿದ ತಕ್ಷಣ ನಾನು ನನ್ನ ಕಣ್ಣುಗಳಿಂದ ಸರಿಯಾಗಿ ನೋಡಿದ ತಕ್ಷಣ, ಅದ್ರ ಹಿಂದೆಗಡೆ ವಿವೇಕ ಬುದ್ಧಿ ಇರಬೇಕು, ನೋಡಿದ ತಕ್ಷಣ ಛೇ ಹಗ್ಗ ಮುಗಿದೋಯ್ತು, ಹಾವು ಯಾವತ್ತೂ ಇಲ್ಲ. ಹಾಗೆ ನನ್ನ ನಿಜವಾದ ಸ್ವರೂಪ ಇದಲ್ಲ ಅಂತ ನಾನು ಕಂಡುಕೊಂಡಾಗ, ಯಾವಾಗ ನನಗೆ ನನ್ನ ನಿಜವಾದ ಸ್ವರೂಪ ಆ ಆತ್ಮಸ್ವರೂಪ ಅಂತ ಗೊತ್ತಾಗುತ್ತೋ ಆ ಆತ್ಮಸ್ವರೂಪ, ನೋಡ್ರಿ ನಮ್ದು ಇದೇ ದುರದೃಷ್ಟ ಹೇಳುವಾಗ ಅದು ಇದನ್ನ ಅದು ಅಂತ ಅನ್ಬೇಕು. ಯಾಕೆ ಇದು ನನಗಿಂತ ಹೊರಗಡೆ ಇರೋದು, ದುರಾದೃಷ್ಟಿಕೆ ನನ್ನ ನಿಜವಾದ ನನ್ನನ್ನು ಅದು ಅಂತ ಕರಿಬೇಕು, ಅದು ಎಲ್ಲೋ ಇದೆ ಅಂತ. ಹೀಗಾಗ್ಬಿಟ್ಟಿದೆ ನೋಡ್ರಿ ನಮ್ಮ ಕತೆ ಎಷ್ಟು ಹಾಸ್ಯಾಸ್ಪದವಾಗಿದೆ, ಹಾಗಾಗ್ಬಿಟ್ಟಿದೆ. ಆದ್ದರಿಂದ ನಮ್ಮ ನಿಜವಾದ ಸ್ವರೂಪ ಪರಬ್ರಹ್ಮವೇ, ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ನೀರಡಿಕೆ ಇಲ್ಲ ಬಾಯಾರಿಕೆ ಇಲ್ಲ ಪ್ರಾಣಗಳ ಹಂಗಿಲ್ಲ, ಅದು ಯಾವಾಗಲೂ ಆನಂದ ಸ್ವರೂಪ. ಮತ್ತು ಅದನ್ನೆಲ್ಲ ತಿಳ್ಕೊಬೇಕಾಗಿರೋದು, ತಿಳ್ಕೊಂಡ್ರೆ ಏನಾಗುತ್ತೆ, ಶುದ್ಧವಾಗಿರೋ ನೀರು ಎರಡು ಬಾಟ್ಲುಗಳಿದೆ, ಒಂದು ಲೋಟದಲ್ಲಿದೆ ಶುದ್ಧವಾಗಿರೋ ನೀರು, ಇನ್ನೊಂದು ಲೋಟದಲ್ಲಿ ಶುದ್ಧವಾಗಿರೋ ನೀರಿದೆ, ಎರಡನ್ನು ಕಲಬೆರಕೆ ಮಾಡ್ರಿ, ಅದರಲ್ಲಿ ಏನು ಡಿಫ್ರೆನ್ಸ್ ಕಾಣುತ್ತೆ, ಏನು ಕಾಣೋದಿಲ್ಲ. ಹೇಗೆ ನಾವು ಎರಡನ್ನು ವಿಂಗಡಿಸಕ್ಕ ಆಗೋದಿಲ್ವೋ, ಯಾಕೆ ಎರಡು ಒಂದೇ. ಆದರೆ ಇಲ್ಲೇನಾಗಿದೆ, ನಿತ್ಯ ಅನಿತ್ಯ ವಸ್ತುಗಳ ಕಲಬೆರಕೆ ಆಗಿದೆ. ನಿತ್ಯ ಅಂತಂದರೆ ನನ್ನ ನಿಜವಾದ ಸ್ವರೂಪ ಅಥವಾ ನನ್ನ ಆತ್ಮ ಬ್ರಹ್ಮ ಅಂತನ್ರಿ, ಅನಿತ್ಯ ಅಂದರೆ ಇಲ್ಲದೇ ಇರೋದು. ಇದೆಂತಲ್ಲ ಹಾವು ಹಗ್ಗ, ಹಗ್ಗ ಸತ್ಯವಾಗಿದೆ ಹಾವು ಇಲ್ಲವೇ ಇಲ್ಲ, ಇವೆರಡರ ಕಲಬೆರಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾರು ನಾನೇ. ಅದನ್ನೇ ಭ್ರಾಂತಿ ಅಂತ ಹೇಳ್ತಾರೆ. ಸರಿಯಾದ ವಿಚಾರ ಮಾಡಿ ನೋಡಿದ್ರೆ ಆಗ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಇಷ್ಟನಪ್ಪ ಮಾಡಬೇಕಾಗಿರೋದು ನಾವು ಹಾಗೆ. ಆದ್ದರಿಂದ ನಮಗೆ ಆ ತಿಳಿವಿನ ದೃಷ್ಟಿಯಲ್ಲಿ ಜೀವ ಪರಮೇಶ್ವರಿಗೆ ಯಾವ ಭೇದನೂ ಇರೋದಿಲ್ಲ. ಈಗ ನಾನು ಆ ಉಪಾಧಿಗಳ ದೃಷ್ಟಿಯಿಂದ ಇನ್ನು ಜೀವ ಅಂತ ಕರಿಬೇಕು, ಬಟ್ ಈ ಉಪಾಧಿ ಬಿಟ್ಟರೆ ಅವನೇ ಪರಮಾತ್ಮ. ಇಷ್ಟಂತೂ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆದರೆ ಹೇಗೆ ಸ್ವಾಮಿ ತಿಳ್ಕೊಳ್ಳೋದು ಇದನ್ನು, ಯಾಕೆ ಈ ನನ್ನ ನಿಜವಾದ ಸ್ವರೂಪ ತುಂಬ ಸೂಕ್ಷ್ಮವಾಗಿದೆ, ಅದನ್ನು ಅರ್ಥಕೊಳ್ಳೋದು ತುಂಬ ಕಷ್ಟವಾಗಿದೆ. ಆದ್ದರಿಂದ ಯಮನು ಮತ್ತೊಂದು ಉಪಾಯದಿಂದ ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಏನದು, ಈಗ ಒಂದು ಕೋಟೆ ಇರುತ್ತೆ ಅಂತ ಇಟ್ಕೊಳ್ರಿ, ಚಿತ್ರದುರ್ಗದ ಕೋಟೆ. ಆ ಕೋಟೆ ಹೇಗಿರುತ್ತೆ, ಎಲ್ಲ ಕಲ್ಲುಗಳಿಂದ ಗೋಡೆ ಕಟ್ಟಿರ್ತಾರೆ, ಅದಕ್ಕೆ ನಾಲ್ಕು ಬಾಗಿಲುಗಳು ಅಥವಾ ಎರಡು ಬಾಗಿಲುಗಳು ಇರುತ್ತೆ, ಮುಂದೆ ಒಂದು ಹಿಂದೆ ಒಂದು, ಅದು ಹೆಬ್ಬಾಗಿಲು ಅಂತಾರೆ, ಅಥವಾ ನಾಲ್ಕು ಬಾಗಿಲೋ ಎರಡು ಬಾಗಿಲೋ ಎಷ್ಟೋ ಇರುತ್ತೆ, ಒಂದೇ ಬಾಗಿಲು ಇರೋದು ಅಂದ್ಕೊತೀನಿ ನಾನು. ಅದಕ್ಕೆ ಕೋಟೆಗಳಿಗೆಲ್ಲ ಒಂದೇ, ದೇವಸ್ಥಾನಕ್ಕಾದರೆ ನಾಲ್ಕು ಬಾಗಿಲು ಇರುತ್ತೆ ಎಲ್ಲರೂ ಬರಲಿ ಅಂತ, ಇದಕ್ಕೆ ಬರಬಾರ್ದು ಒಂದೇ ಬಾಗಿಲು ಇಟ್ಕೊತಾರೆ. ಮತ್ತು ಅದನ್ನೆಲ್ಲ ಕಲ್ಲುಗಳಿಂದ ಕಟ್ಟಿರ್ತಾರೆ, ಮತ್ತು ಅದರ ಸುತ್ತಲೂ ಆಳವಾಗಿ ತೋಡ್ಬಿಟ್ಟು ಹೊರಗಡೆ ಆ ಕೋಟೆ ಕೆಳಗಡೆ ಆ ಗೋಡೆಯಿಂದ ಕೆಳಗಡೆಗೆ ಆಳವಾಗಿ ತೋಡ್ಬಿಟ್ಟು ಅಲ್ಲಿ ನೀರು ಬಿಟ್ಬಿಡ್ತಾರೆ, ಅಲ್ಲಿ ಮೊಸಳೆಗಳನ್ನ ಬಿಟ್ಬಿಡ್ತಾರೆ. ಅಂದರೆ ಆಮೇಲೆ ಏನಾಗುತ್ತೆ, ಒಳಗಡೆ ಅದಕ್ಕೆ ದ್ವಾರಪಾಲಕರು ಇರ್ತಾರೆ, ಮತ್ತು ಆ ದ್ವಾರಪಾಲಕರ ಮೇಲೆ ಸೂಪರ್ವೈಸರ್ಸ್ ಇರ್ತಾರೆ, ಅವ್ರ ಮೇಲೆ ಸೈನ್ಯ ಇರುತ್ತೆ, ಅವ್ರ ಮೇಲೆ ಒಬ್ಬ ಇನ್ನೊಬ್ಬ ಲೀಡರ್ ಇರ್ತಾನೆ, ಮತ್ತು ಇವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಮಂತ್ರಿ ಇರ್ತಾನೆ, ಮಂತ್ರಿ ಮೇಲ್ಗಡೆ ರಾಜನಿರ್ತಾನೆ. ಕರೆಕ್ಟ್ ತಾನೆ?
ಈಗ ಈ ಕೋಟೆ ಏನು ರಾಜ ಅಲ್ಲ, ಅವನು ಉಪಯೋಗಿಸ್ಕೊಳ್ಳೋಕೆ ಇಟ್ಕೊಂಡಿರೋ ಒಂದು ನಮ್ಮ ಜಸ್ಟ್ ಲೈಕ್ ನಮ್ಮ ಮನೆ ಇದ್ದಕ್ಕೆ ಅಷ್ಟೇ ಹಾಗೆ. ಸೊ ಅವನು ಉಪಯೋಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದಾನೆ, ನನ್ನದು ಕೋಟೆ ನನ್ನದು. ಅವನು ಬೇಕಾದರೆ ಕೋಟೆ ಬಿಟ್ಟು ಹೊರಗಡೆ ಹೋಗ್ಬೋದು, ಬೇರೆ ದೇಶದ ಮೇಲೆ ದಂಡೆತ್ತು ಹೋಗಬೇಕಾದ್ರೆ ಅವನು ಕೋಟೆ ಬಿಟ್ಟು ಹೋಗ್ತಾನೆ. ಯಾಕೆ? ನನ್ನದು ಮನೆ, ನನ್ನದು ಹೆಂಡತಿ, ನನ್ನದು ಕನ್ನಡಕ, ನಂದು ಶರೀರ, ನಂದು ಹಾಗೆ ಅದು ನನ್ನದು. ನನ್ನದು ಅಂತಂದಿದ ತಕ್ಷಣ ನಾನಲ್ಲ, ಸ್ಪಷ್ಟವಾಗಿದೆ. ಮತ್ತೆ ಆ ಕೋಟೆಗೆ ಇಷ್ಟು. ಈಗ ನಮ್ಮ ಶರೀರಕ್ಕೆ ಹೋಲಿಸ್ತಾ ಇದ್ದಾರೆ. ಅದೇ ಥರ ನಮ್ಮ ಶರೀರ ಏನೇನಿದೆ, ಈ ಕೋಟೆಗೆ ಕಲ್ಲುಗಳು ಹಾಕಿರ್ತಾರಲ್ಲ, ಹಾಗೆ ನಮ್ಮದು ಚರ್ಮ ಈ ಶರೀರ ಹೊರಗಡೆ ಇರೋದು. ಕೋಟೆ ಪೂರ್ತಿ ಮುಚ್ಚಿಬಿಟ್ಟಿರ್ತಾರೆ ಕಲ್ಲುಗಳಿಂದ. ಯಾಕೆ? ಹೊರಗಡೆಯಿಂದ ಯಾರು ಬರಬಾರ್ದು ಅಂತ. ಹಾಗೆ ನಮ್ಮ ದೇಹಕ್ಕೆ ಈ ಬ್ಯಾಕ್ಟೀರಿಯಾಗಳು ಅವು ಇವು ಬರಬಾರ್ದು ಅಂತ ಹೇಳಿದ್ದೆ ಈ ಚರ್ಮ, ಅದ್ರ ಒಳಗಡೆ ಮಾಂಸ ಕೊಬ್ಬು, ಅದ್ರ ಒಳಗಡೆ ಇದು ಮಸಲ್ಸು ಮಾಂಸಖಂಡಗಳು, ಅದ್ರ ಒಳಗಡೆ ಮೂಳೆ, ಮತ್ತು ಅಲ್ಲಿ ರಕ್ತನಾಳಗಳು ಕಾಲುವೆಗಳು ಇವೆಲ್ಲ ಇರುತ್ತೆ. ಈಗ ಈ ಶರೀರದಲ್ಲಿ ಹೇಗೆ ರಾಜ ನನ್ನದು ಅಂತನೋ ಹಾಗೆ ಇಲ್ಲಿ ಒಬ್ಬ ಜೀವಪ್ಪ ಇದ್ದಾನೆ. ಅಂದರೆ ನಿಜವಾಗ್ಲೂ ಪರಮಾತ್ಮನಿಗೆ ಹೇಳೋದು ಇರಲಿ, ಆ ಪರಮಾತ್ಮ ಪರಮಾತ್ಮನಿಗಲ್ಲ ಜೀವಪ್ಪನಿಗೆ, ಈ ಜೀವಪ್ಪ ಉಪಯೋಗಿಸ್ಕೊಳ್ಳೋದಕ್ಕೆ ಈ ಶರೀರ ಜೀವಪ್ಪ, ಆಮೇಲೆ ಅವನೇ ಪರಮಾತ್ಮ ಎಲ್ಲ ಒಂದೇ. ಹಾಗೆ ಹೇಗೆ ಆ ಕೋಟೆಗಳಿಗೆ ಮುಖ್ಯವಾಗಿರೋ ಬಾಗಿಲು ಒಂದು ಎರಡು ಮೂರು ನಾಲ್ಕು ಇರುತ್ತಲ್ಲ, ಹಾಗೆ ನಮ್ಮ ಈ ಶರೀರಕ್ಕೆ ಒಟ್ಟು 11 ಬಾಗಿಲುಗಳಿದೆಯಂತೆ. ಯಾವ್ಯಾವುದದು? ಈ ಇಂದ್ರಿಯಗಳು ಮುಖದಲ್ಲಿ 7, 2, 4, 6, 7 ಬಾಯಿ. ಇನ್ನ ಹೊಕ್ಕಳಿಂದ ಕೆಳಗಡೆಗೆ ಹೊಕ್ಕಳು ಸೇರಿಕೊಂಡು ಅಥವಾ ಹೊಕ್ಕಳಿಂದ ಕೆಳಗಡೆ 3, 7, 3, 10 ಆಯಿತು. ಇನ್ನೊಂದು ಯಾವುದು? ನತ್ತಿ. ಸನ್ಯಾಸಿಗಳು ಪ್ರಾಣ ಹೋಗುತ್ತಲ್ಲ, ನತ್ತಿ. ಅಂದರೆ ಇಲ್ಲಿ ಕಾಟಕೋಪನಿಷತ್ನಲ್ಲಿ 11 ಹೇಳಿದ್ದಾರೆ. ನಮ್ಮ ಭಗವದ್ಗೀತೆಯಲ್ಲಿ ನವದ್ವಾರ ಪುರ ಅಂತಾರೆ 9. ಅಲ್ಲಿ 9 ಹೆಂಗೆ ಹೇಳಿದ್ರು ಸ್ವಾಮಿ ಅಂತಂದರೆ, ಅಲ್ಲೂ ಅಷ್ಟೇ 7 ಬಿಕ್ಕಿರೋದು ಕೆಳಗಡೆ 3 ಅಷ್ಟೇ, 7, 3, 10. ಅತ್ತೆ ತಾನೇ ಬಾಗಿಲಿರೋದು, ನೀವು 10 ಅಂತ ಅಂದ್ಕೊಳ್ರಿ, 11, 9 ನವದ್ವಾರಪುರ, 7+2 ಅಷ್ಟೇ 9. ಹೇಗಾದರೂ ತಗೊಳ್ರಿ, ಎಲ್ಲ ಒಂದೇ. ಇಲ್ಲಿ ಯಾಕೆ ಇದನ್ನು ಸೇರಿಸಿ ತಗೊಂಡಿದ್ದಾರೆ ಅಂದರೆ ಮುಂದಕ್ಕೆ ಹೇಳ್ತೀನಿ, ಅದರ ಕನೆಕ್ಷನ್ ಬರುತ್ತೆ ಇಲ್ಲಿ. ಹಾಗೆ ಇಲ್ಲೇನಿದ್ದಾರೆ ನಮಗೆ ಇಂದ್ರಿಯಗಳು ಅಂತ ದ್ವಾರಪಾಲಕರು, ಹೊರಗಡೆ ಇಂದ್ರಿಯಗಳು ಏನು ಮಾಡುತ್ತೆ? ದ್ವಾರಪಾಲಕರು. ಅದರಿಂದ ಯಾರಿದ್ದಾರೆ? ದಿಗ್ದೇವತೆಗಳು. ನೋಡ್ರಿ, ದಿಗ್ದೇವತೆಗಳು ಅಂತ ಕರೀತಾರೆ. ಕಣ್ಣಿಗೆ ಹಿಂದೆಗಡೆ ಸೂರ್ಯ, ಆಮೇಲೆ ಬಾಯಿಗೆ ಅಗ್ನಿ, ಮತ್ತು ಮೂಗಿಗೆ ಗ್ರಹಣೇಂದ್ರಿಯಕ್ಕೆ ಏನಂತಾರೆ ಗಾಳಿ, ವಾಸನೆ ಗಾಳಿ ಹಾಗೆ. ಮತ್ತು ಬಾಯಿನಲ್ಲಿ ರುಚಿ ನೋಡಬೇಕಾದ್ರೆ ನೀರು ದೇವತೆ. ನಮಗೆ ಕಿವಿಗಳಿಗೆ ದಿಗ್ದೇವತೆಗಳು. ಹೀಗೆ ಆ ಹಿಂದೆಗಡೆ ಆಯಾ ದೇವತೆಗಳಿದ್ದಾರೆ. ಮನಸ್ಸಿಗೆ ಚಂದ್ರಮ, ಹಿಂಗೆಲ್ಲ ಹೇಳಿದ್ದೀವಲ್ಲ, ಗೊತ್ತು ನಮಗೆ. ಹೀಗೆ ಆ ಇಂದ್ರಿಯಗಳು ಬಂದಿದ್ದೆ ದ್ವಾರಪಾಲಕರು ಇದ್ದಂಗೆ, ಆ ಇವು ದೇವತೆಗಳು ಇವರೆಲ್ಲ ಇರ್ತಾರೆ. ಮತ್ತು ನಮ್ಮ ದೇಹದಲ್ಲೂ ಕೂಡ ಆ ರಕ್ತನಾಳಗಳು ಅವು ಇವು ಎಲ್ಲ ಇರುತ್ತೆ. ಹೀಗೆ ಇವೆಲ್ಲ ನಮಗೆ ಅರ್ಥ ಆಯಿತು. ಹೇಗೆ ಆ ಅರಮನೆ ಉಪಯೋಗಿಸೋದಕ್ಕೆ ರಾಜ ಇರ್ತಾನೋ, ಹಾಗೆ ನನ್ನ ಈ ಶರೀರವನ್ನು ಉಪಯೋಗಿಸೋದಕ್ಕೆ ಇದನ್ನು ಉಪಯೋಗಿಸೋನು ಬೇರೆ ಇರ್ತಾನೆ, ಯಜಮಾನ ಒಡೆಯ ಅವನು ಬೇರೆ ಇರ್ತಾನೆ. ಅವನೇನಂತಾರೆ, ಈ ಪುರದ ಸ್ವಾಮಿಯು ಹುಟ್ಟು. ಇಲ್ಲಿ ನೋಡ್ರಿ, ನೀವು ಹಾಗೆ ತಗೊಳ್ರಿ, ಪುರದ ಸ್ವಾಮಿ ಅವನು ಹೇಗಿರ್ತಾನೆ, ಹುಟ್ಟು ಹೊಂದುಗಳಿಲ್ಲದ ಯಾವ ಮಾರ್ಪಾಡೂ ಇಲ್ಲದ ಸೂರ್ಯ ಪ್ರಕಾಶದಂತೆ ನಿತ್ಯವಾಗಿ ಏಕರೂಪವಾಗಿರುವ ಚೈತನ್ಯ ಸ್ವರೂಪವಾಗಿರುವ ಪರಮಾತ್ಮನು. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಯಾರು ಹೇಳ್ತಾ ಇದ್ದಾರೆ ಇಲ್ಲಿ, ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇರೋದಿಲ್ಲಿ,
ಇಷ್ಟು ಹೇಳಿದ ತಕ್ಷಣ ಹಲೋ ಆತ್ಮನಿಗೆ ಸರ್, ಆತ್ಮನಿಗೆ ಆತ್ಮನಿಗೆ ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ. ಹಾಗಾದರೆ ಆತ್ಮ ನನ್ನ ಶರೀರದಲ್ಲಿ ಮಾತ್ರನೇ ಇರೋದು ಅಂತ ಪ್ರಶ್ನೆ ಬರುತ್ತೆ. ಅಷ್ಟು ಪ್ರಶ್ನೆ ಇರಲಿ ಸಾಕು. ಆತ್ಮ ಶರೀರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಇದ್ದಾನೆ. ಇಲ್ಲಿ ನೀವು ಫಸ್ಟ್ ಬೇಕಾದ ಜೀವಪ್ಪ ಅಂತಲೇ ಇಟ್ಕೊಳ್ರೆ, ತೊಂದರೆ ಇಲ್ಲ. ಇಲ್ಲಿ ನೀವು ಜೀವಪ್ಪ ಅಂತ ಇಟ್ಕೊಂಡ್ರೆ ಉಪಾಧಿಗಳು ಸೇರಿಸ್ಕೋಬೇಕು, ಪರಮಾತ್ಮ ಅಂತ ಇಟ್ಕೊಂಡ್ರೆ ಉಪಾಧಿ ಬಿಟ್ಟರೆ ಆಯ್ತು ಅಷ್ಟೇ. ಈಗ ನಮ್ಗೇನು ಹೇಳಿದ್ರಲ್ಲಿ ಇಲ್ಲಿ ಇದರ ಹಿಂದೆ ಚಾಪ್ಟರ್ನಲ್ಲಿ ಆ ಪರಮಾತ್ಮನು ನಮ್ಮ ಹೃದಯಾಕಾಶದಲ್ಲಿ ಅಂಗುಷ್ಟ ಮಾತ್ರ ಅಂತ ಹೇಳಿದ್ರು. ಅದನ್ನೇ ಸ್ವಲ್ಪ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಇಲ್ಲಿ ಹೇಗೆ ಬೇಕಾದ್ರೆ ತೊಗೋಬೋದು. ಮತ್ತೆ ಸ್ವಾಮಿಗಳು ಅದನ್ನು ಕ್ಲಿಯರ್ ಮಾಡ್ತಾರಲ್ಲಿ, ಯಾವ ಅರ್ಥ ತಗೋಬೇಕು, ಯಾಕೆ ಹೆಂಗೆ ತಗೋಬೇಕು ಅನ್ನೋದು ಅಲ್ಲಿ ನೋಡೋಣ. ಒಟ್ಟಿನಲ್ಲಿ ಇಲ್ಲಿ ಆತ್ಮನ್ನೇ ಹೇಳ್ತಾ ಇದ್ದಾರೆ. ಅವನು ಯಾರು ಈ ಲೋಕತ್ರಯಗಳ ಬಯಕೆಗಳನ್ನು ಬಿಟ್ಟು, ಅಂದರೆ ಪುತ್ರೈಷಣೆ, ವಿತ್ತೈಷಣೆ, ಲೋಕೈಷಣೆ ಇವುಗಳನ್ನ ವೈರಾಗ್ಯ ಬಂದಿರಬೇಕು, ಅಥವಾ ಕರ್ಮಕಾಂಡ, ಉಪಾಸನ, ಲೌಕಿಕ, ವೈದಿಕ ಇವುಗಳಲ್ಲಿ ವಿರಕ್ತಿ ಬಂದಿರಬೇಕು. ಲೌಕಿಕ ಅಂತಂದರೆ ಹೆಣ್ಣು, ಹೊನ್ನು, ಮಣ್ಣು ಮೂರರಲ್ಲೂ ನನಗೇನು ಬೇಡ ಅಂತ ಬಂದಿರಬೇಕು. ಇಷ್ಟು ಮಾತ್ರ ಅದರ ಸಾಕ. ಇನ್ನು ಸ್ವರ್ಗ ಮತ್ತು ಆ ಉಪಾಸನಾ ಲೋಕಗಳು ಅಲ್ಲೂ ನನಗೇನು ಬೇಡ ಅಂತ ವಿರಕ್ತಿ ಬಂದು ಯಾರು ಸಾಧನೆ ಮಾಡ್ಕೊಂಡಿರ್ತಾರೋ ಅವನು ಕಂಡುಕೊಂಡ್ಬಿಡ್ತಾನೆ ನಿಜವಾದ ಸ್ವರೂಪವನ್ನು. ಮತ್ತು ಅವನು ಹೇಗಿರ್ತಾನೆ, ಆ ಬಯಕಗಳನ್ನೆಲ್ಲ ಬಿಟ್ಟವನಾಗಿರ್ತಾನೆ. ಮತ್ತು ಸರ್ವ ಪ್ರಾಣಿಗಳೆಲ್ಲ ಹೃದಯದಲ್ಲಿರುವನು ಆಗಿರುವ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇರಬೇಕು, ಇನ್ಯಾರನೂ ಅಲ್ಲ. ಹೇಗಿದೆ ನೋಡ್ರಿ, ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಮಯಂ ಬ್ರಹ್ಮ, ಕೃಷ್ಣಮಯಂ ಜಗತ್, ಕೃಷ್ಣನೇ. ನೀವೇನು ಬೇಕಾದರೂ ಹೇಳ್ರಿ. ಅಂದರೆ ಸಂಕುಚಿತವಾದನಲ್ಲ ನಾವು ಮಾಡಬೇಕಾಗಿರೋದು. ಬೇರೆಯವರು ಏನು ಮಾಡ್ತಾರೆ, ಈ ದರ್ಶನಕಾರರು ಇಷ್ಟಿಷ್ಟೇ ಇರೋದನ್ನು ಅವರು ದೇವರು ಅಂದ್ಕೊಂಡು ಮಾಡ್ತಾರೆ, ಅಂಥದ್ದಲ್ಲ ಇಲ್ಲಿ. ಎಲ್ಲವನ್ನು ವ್ಯಾಪಿಸಿರೋನು ಯಾರೋ ಅವನನ್ನು ನಾವು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತ. ಮತ್ತು ಅವನು ಎಲ್ಲಿರ್ತಾನೆ, ಎಲ್ಲಿ ಕಂಡುಕೊಳ್ಳೋದು, ಎಲ್ಲ ಕಡೆ ಇದ್ದರೆ ಹೇಗೆ ಕಂಡುಕೊಳ್ತೀರಾ. ಅವನು ನಮ್ಮ ಹೃದಯದಲ್ಲೂ ಇದ್ದಾನೆ, ಅಂಗುಷ್ಟ ಮಾತ್ರ ಆಕಾಶದಲ್ಲಿ ಅಂತ ಹೇಳಿದ್ದಿರಲ್ಲ, ಅಲ್ಲಿ ಫಸ್ಟ್ ಕಂಡುಕೋ, ನಿನ್ನ ಒಳಗಡೆ ಮೊದಲು ಕಂಡುಕೋ. ಯಾಕೆ, ನೀನು ತುಂಬ ಹತ್ತಿರ ಇರೋದು ಅವನು. ಒಂದು ಸಾರಿ ನೀನು ಅವನ್ನು ಕಂಡ್ರೆ ಎಲ್ಲ ಕಡೆ ಅವನೇ ಇರೋದು. ಅನುಭವ ತಾನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಏನು ಕಷ್ಟ ಇದೆ. ಆಯ್ತಪ್ಪ, ಅವನ್ನು ನಾನು ಕಂಡುಕೊಳ್ತೀನಿ. ಏನಾಗ್ಬಿಡ್ತಾವಾಗ, ಹೇಗೆ ಕಂಡ್ಕೋಬೇಕು, ಹಿಂದೆ ಎಲ್ಲ ಹೇಳಿದ್ದಾರೆ. ಅವನ ಅನುಚಿಂತನೆ ತೈಲ ಧಾರೆಯಾಗಿ ಅವನನ್ನೇ ಚಿಂತಿಸ್ತಾ ಇರಬೇಕು ಏಕಾಗ್ರತೆಯಿಂದ. ಧ್ಯಾನ ಇದೆಲ್ಲ ಸ್ವಲ್ಪ ಧ್ಯಾನಕ್ಕೆ ಸಂಬಂಧಪಟ್ಟಿರೋದು. ನೀವು ಶ್ರವಣ ಆದರೂ ತೊಗೊಳ್ರಿ, ಮನನ ತೊಗೊಳ್ರಿ, ಅದನ್ನೇ ಮಾಡ್ತಾ ಇರಬೇಕು. ಬಟ್ ಇಷ್ಟೆಲ್ಲ ವೈರಾಗ್ಯ ಬಂದಿರಬೇಕು, ಹಿಂದೆ ಎಲ್ಲ ಹೇಳಿದೆ, ಅದನ್ನು ಸೇರಿಸ್ಕೊಂಬಿಡ್ರಿ. ಅರ್ಥಕೊಂಡ್ರೆ ಏನಾಗುತ್ತೆ ಸ್ವಾಮಿ, ಅವನೇ ನನ್ನ ಸ್ವರೂಪ ಅಂತ ಗೊತ್ತಾಗುತ್ತೆ. ಶೋಕ ಮೋಹಗಳು ಅಡ್ರೆಸ್ ಇಲ್ಲದೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಭಯ ಇರ್ತ ಅಭಯ ಸ್ವರೂಪ, ಅವನ ಕಿಂಚಿತ್ ಭಯ ಇರಲ್ಲ, ಯಾವುದಕ್ಕೂ ಇರೋದಿಲ್ಲ. ಮತ್ತೆ ಯಾವ ಶೋಕಕ್ಕೂ ಅವಕಾಶ ಇರೋದಿಲ್ಲ. ಆದರೆ ಈ ಅವಿದ್ಯೆಯಿಂದ ಉಂಟಾಗಿರುವಂಥ ಎಲ್ಲ ಕಾಮ ಕರ್ಮ ಲೋಭಗಳೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಏನು ಇರೋದೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅವಿದ್ಯೆ ಇವೆಲ್ಲ ಬಂದಿರೋದು ರಾಂಗ್ ನಾಲೆಡ್ಜಿಂದ ಅಷ್ಟೇ, ಎಲ್ಲ ಯಾವುದೂ ಇರೋದಿಲ್ಲ. ಹಗ್ಗ ಅಂತ ಕಂಡ ಮೇಲೆ ಇನ್ನೇನಿರುತ್ತೆ ಸ್ವಾಮಿ, ನೀವು ಎಷ್ಟೊಂದು ಥರ ಅಂದ್ಕೊಂಡಿದ್ದಿರಲ್ಲ, ಯಾವುದೂ ಇಲ್ಲ. ಕೆಲವರು ಹಾವು ಅಂದ್ಕೊಂಡಿದ್ರು, ಕೆಲವರು ನೀರಿನ ಕೋಡಿ, ಕೆಲವರು ನೆಲದ ಬಿರುಕು, ಕೆಲವರು ಗೋಲು ಹೂವಿನ ಮಾಲೆ, ಏನು ಬೇಕಾದರೂ ಅಂದ್ಕೊಳ್ರಿ, ನೆಲದ ಬಿರುಕು ಯಾವುದೂ ಇಲ್ಲ. ಯಾವ ಅದಿಲ್ಲ ಅಂದಿದ ತಕ್ಷಣ, ಹಾವು ಅಂದಿದ ತಕ್ಷಣ ಹಾವಿನ ಭಯ ಇಲ್ಲ, ಹಲ್ಲಿಲ್ಲ, ವಿಷ ಇಲ್ಲ, ನಡಕ ಇಲ್ಲ, ಎಲ್ಲ ಸಂಸಾರದ ದುಃಖ ಪರ್ಮನೆಂಟ್ ಸೊಲ್ಯೂಷನ್ ಇಂಥ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಯಾವಾಗ ಸ್ವಾಮಿ ಕಂಡ್ಕೊಳ್ಳೋದು? ಸತ್ ಮೇಲೆ ಇದು ಸತ್ ಮೇಲಲ್ಲ, ನನಗೆ ದುಃಖ ಇರೋದು ಈಗ, ಮತ್ತು ಇವಾಗ ಸಾಧನೆ ಮಾಡಿ ಬದುಕಿರುವಾಗಲೇ ಸರ್ವ ಬಂಧ ವಿಮುಕ್ತಿಯಿಂದ ನಾವು ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗಿ ಬಂದು ನಾನು ಮುಕ್ತನಾಗಿದ್ದೀನಿ ಅಂತ ಕೂತ್ಕೋಬೋದು. ರಮಣ ಮಹರ್ಷಿಗಳು ಕೂತ್ಕೊಂಡ್ರಲ್ಲ, ರಾಮಕೃಷ್ಣ ಪರಮಹಂಸರು, ಕನಕಟ ರಾಮದಾಸರು, ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇವರೆಲ್ಲ ಕೂತ್ಕೊಂಡ್ರಲ್ಲ, ಹಾಗೆ ಬಂದಿದೆ ನನ್ನ ಪೂರ್ತಿ ಆಯಿತು ಸಾಧನೆ. ಎಲ್ಲಿವರೆಗೂ ತಗೋಬೇಕಮ್ಮ ತ್ರಸ್ಸಾಗಬೇಕು ಸ್ವಾಮಿ? ಔಷಧೆ ಕಾಯಿಲೆ ವಾಸಿ ಆಗೋವರೆಗೂ ಎಲ್ಲಿವರೆಗೂ ಕುಟ್ಟಬೇಕು ಸ್ವಾಮಿ ಭತ್ತ? ಇದನ್ನು ಶಂಕರಾಚಾರ್ಯರು ಕೊಡ್ತಾರೆ, ಆ ಹೊಟ್ಟು ಬೇರೆ ಆಗೋವರೆಗೂ ಅಷ್ಟೇ, ಆಮೇಲೆ ಯಾಕೆ ಕೊಟ್ಟಬೇಕು? ಆಮೇಲೆ ಯಾಕೆ ಔಷಧ ತಗೋಬೇಕು? ಎಲ್ಲಿವರೆಗೂ ತಿನ್ಬೇಕು ಸ್ವಾಮಿ ನಾನು ಹೊಟ್ಟೆ ತುಂಬೋವರೆಗೂ? ಅದು ಮತ್ತೆ ತಿರ್ಗಾ ಹೊಟ್ಟೆ ಹಸಿವಾಗುತ್ತೆ, ಹಾಗಲ್ಲ. ಇವು ಕರೆಕ್ಟಾಗಿ ಬಂದುತ್ತೆ. ಶರೀರವು ಅದೇನೋ ಸರಿ ಸ್ವಾಮಿ, ಮುಕ್ತನಾಗ್ಬಿಡ್ತಾನೆ ಅವಂತ ಶರೀರ ಸತ್ತ ಮೇಲೇನು ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ. ಒಂದ್ಸಾರಿ ಹಗ್ಗವನ್ನು ಕಂಡ ಮೇಲೆ ಇಲ್ಲಿ ಮತ್ತೆ ತಪ್ಪು ಮಾಡ್ಕೋಬಹುದು, ಅವನ ಹಿತ್ತಲಲ್ಲಿ ಕಂಡ್ಕೊಳ್ತಾ ಇರ್ಬೋದು, ಅಥವಾ ಮತ್ತೆ ಅಲ್ಲಿ ನಿಜವಾಗ್ಲೂ ಇನ್ನೊಂದ್ಸಾರಿ ಬೇರೆ ಕಡೆ ಎಲ್ಲೋ ಹೋದ ಅಂತ ಇಟ್ಕೊಂಡ್ರೆ ಅಲ್ಲೂ ನಸಗುತ್ತಲೆ, ತಿರ್ಗಾ ಕನ್ಫ್ಯೂಷನ್ ಮಾಡ್ಕೋಬಹುದು. ಆ ಅವಿದ್ಯೆ ಅಜ್ಞಾನ ಹೋಗೋದಿಲ್ಲ, ಇಲ್ಲಿ ಹೋಯ್ತಷ್ಟೇ, ಬೇರೆ ಕಡೆ ಮತ್ತೆ ಆಗ್ಬೋದು. ನೋಡ್ರಿ, ಆ ಅವಿದ್ಯೆಗೂ ಈ ಅವಿದ್ಯೆಗೂ ಇರೋ ವ್ಯತ್ಯಾಸ ಇಲ್ಲಿ ನಾನು ಒಂದು ಸಾರಿ ಕಂಡುಕೊಂಡ್ರೆ ಇನ್ನ ಎಲ್ಲೂ ಕೂಡ ನಾನು ಮತ್ತೆ ತಪ್ಪಾಗಿ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆ ಸ್ವಾಮಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು? ಹಾವು ಹಗ್ಗದಲ್ಲಿ ನಾನು ಒಂದ್ಸಾರಿ ತಪ್ಪಿದ ಮೇಲೆ ಮತ್ತೆ ಇನ್ಯಾವುದೋ ಜಾಗದಲ್ಲಿ ತಿರ್ಗಾ ನಾನು ಹಾವು ಅಂತ ಭ್ರಮೆ ಬೀಳ್ಬಹುದು, ಅದು ತಪ್ಪಿಸ್ಕೊಳಕ್ ಬರಲ್ಲ, ಅದರ ಅಷ್ಟೇ ಲಿಮಿಟೇಷನ್ನು. ಬಟ್ ಇಲ್ಲಿ ಒಂದು ಸಾರಿ ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ಮೇಲೆ ಮತ್ತಿರ್ಗ ತಪ್ಪು ಅಂತ ತಿಳ್ಕೊಂಡ್ರೆ ಏನು ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಕೆಲವರು ಅವನು ಬದುಕಿರುವಾಗ ಮುಕ್ತನಾಗ್ಬಿಡ್ತಾನೆ ಮತ್ತು ಅದನ್ನು ಗಟ್ಟು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸರಿಯಾ ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ? ಗಟ್ಟು ಮಾಡ್ತಾ ಇಲ್ಲ ಇಲ್ಲ. ಮತ್ತೆ ಒಂದ್ಸಾರಿ ಇದು ಕಂಡ್ಬಿಟ್ಮೇಲೆ ಮತ್ತೆ ಬೇರೆ ತಿರ್ಗಿ ಅವ್ನು ಕನ್ಫ್ಯೂಷನ್ನೇ ಆಗಲ್ಲ ಅಂತಾರಲ್ಲ, ಹೇಗೆ ಯಾಕೆ? ಇರೋದೇ ಅದೊಂದೇ, ಅದನ್ನ ನೋಡ್ಕೊಂಡ್ಮೇಲೆ ಮತ್ತೆ ಎಲ್ಲಿ ಎಲ್ಲಿ ಡೌಟ್ ಎಲ್ಲಿ ಇರುತ್ತೆ ಸರ್? ಅಷ್ಟೇ, ಇನ್ನೊಂದು ಎಲ್ಲಿ ಇಲ್ವಲ್ಲ, ಇರೋದೇ ಒಂದಲ್ಲ. ಹೇಗಿದೆ ನೋಡ್ರಿ, ಇನ್ನೊಂದಿಲ್ಲ. ನೀವು ನೋಡಿರೋ ಹಗ್ಗ ಹಾವು ಕಾಲ ದೇಶ ಆ ಕಾರ್ಯಕಾರಣ ಭಾವ ಅಷ್ಟೇ, ಇನ್ನು ಬೇರೆ ಕಡೆ ತಿರ್ಗ ಬೇರೆ ಕಾರ್ಯಕಾರಣ ಭಾವ ಬೇರೆ ಹೆಂಗಿದೆ ನೋಡ್ರಿ. ಎಲ್ಲ ಇದಕ್ಕೆಲ್ಲದಕ್ಕೂ ಆಧಾರ ಇರೋದು ಒಂದೇ, ಎರಡು ಇಲ್ಲ. ಅಲ್ಲಿ ಎರಡು ಇಲ್ಲದೇ ಇದ್ದಾಗ ಮತ್ತೆ ನೀನು ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ಪರ್ಮನೆಂಟ್ ಸೊಲ್ಯೂಷನ್. ನಾವು ಸಂಸಾರದಲ್ಲಿ ಏನೇನೋ ಕಳ್ಕೊತೀವಲ್ಲ, ಅವೆಲ್ಲ ಟೆಂಪ್ರರಿ. ಅದೇ ರೀತಿ ನೀವು ಸಮಾಧಿ ಪಡೀರಿ ಅಥವಾ ಕುಂಡಲಿನಿ ಜಾಗ್ರತೆ ಮಾಡಿಕೊಳ್ಳ್ರಿ, ಎಲ್ಲ ಕಾಲದಲ್ಲಿರೋದು, ದೇಶದಲ್ಲಿರೋದು, ಅನಾತ್ಮದಲ್ಲಿರೋದು ನಾವು ಕಂಡುಕೊಳ್ಳೋದು. ನೀವು ಹೇಳ್ಬೋದು ಇಲ್ಲೂ ಕೂಡ ನಿಮ್ಮ ಹೃದಯದಲ್ಲಿ ಅಂತ ಹೇಳಿದ್ರಲ್ಲ ಸ್ವಾಮಿ. ಹೌದು, ಅವನು ಎಲ್ಲ ಕಡೆ ಇದ್ದಾನೆ. ಹೃದಯದಲ್ಲಿ ಏನು, ನಿಮ್ಮ ಅಣು ಅಣುವಿನಲ್ಲಿ ಒಂದೇ ಒಂದು ರಕ್ತದ ಕಣ ತಗೊಳ್ರೆ ಅದ್ರ ಹಿಂತಡ್ಕೆ ಇದ್ದಾನೆ. ಇರುವ ಎಲ್ಲಿಂದ ಬರುತ್ತೆ? ಅವನಿಂದಲೇ. ಬಟ್ ಕಂಡ್ಕೊಳ್ಳೋದಕ್ಕೆ ನಾವ್ಯಾವ ಸ್ವಾಮಿ ಉಪಯೋಗಿಸಿದ್ದು? ನೇರಾದ ಅನುಭವ. ಬೇರೆದಕ್ಕೇನು ಏನು ಉಪಯೋಗಿಸ್ಬೇಕು? ಇಂದ್ರಿಯಗಳನ್ನೇ ಉಪಯೋಗಿಸ್ಬೇಕು, ಅಂತಃಕರಣವನ್ನೇ ಉಪಯೋಗಿಸ್ಬೇಕು. ನೀವು ಎಷ್ಟೇ ಸಿದ್ಧಿಗಳನ್ನ ಪಡೀರಿ ಅಂತಃಕರಣಕ್ಕೆ ಸಂಬಂಧಪಟ್ಟಿರಲ್ಲ. ಹೇಗಿದೆ ನೋಡ್ರಿ, ಎಷ್ಟು ವ್ಯತ್ಯಾಸ ಇದೆ. ಹಾಗೆ ಶರೀರವು ಬಿದ್ದು ಹೋದ ಮೇಲೂ ಅವನಿಗೆ ವಿಮುಕ್ತಿಯೇ? ಇದು ಇನ್ನೊಂದು ಪ್ರಶ್ನೆ ಅಲ್ಲ ಸ್ವಾಮಿ. ಶರೀರ ಇರೋವರೆಗೂ ಮುಕ್ತ, ಶರೀರ ಬಿದ್ದ ಮೇಲೆ ಮತ್ತೆ ತಿರ್ಗ ಬಂದ ಹೋದಿಯ ಪಿಶಾಚಿ ಅಂತ ಬಂದ ಕವಾಕ್ಷಿ ಅಂತ ನನಗೆ ತಿರ್ಗ ಹಿಡ್ಕೊಂಡ್ರೆ ಏನು ಮಾಡ್ತೀರಿ ಸ್ವಾಮಿ ಅಂತ. ಇದಕ್ಕೆ ತಿರ್ಗ ಏನು ಹೇಳ್ತೀರಿ ನೀವು? ಶರೀರ ತಿರ್ಗ ಹುಟ್ಟಬಹುದು ಅಂತ ಹೇಳ್ತಾನೆ ಅವನು. ಶರೀರ ಇದ್ದವರೆಗೂ ಈ ಶರೀರದಲ್ಲಿ ನೀವು ಕಂಡುಕೊಂಡ್ರೆ ತಿರ್ಗ ಶರೀರ ಬಂದರೆ ಏನು ಮಾಡ್ತೀರಾ? ನಿಮ್ಮ ಸಂಚಿತ ಕರ್ಮ ಇದೆಯಲ್ವಾ ಅಂತ ಅಂದರೆ ಏನು ಏನು ಹೇಳ್ತೀರಿ? ಇದಕ್ಕೆ ಉತ್ತರ ಏನಿದೆ ಪ್ರಶ್ನೆ ಕೇಳ್ತಾ ಇದ್ದೆ. ನನ್ನ ಸಾರ್ಥಿ ಆತ್ಮತತ್ವ ತಿಳ್ಕೊಂಡ್ಮೇಲೆ ಯಾವುದು ಯಾವುದು ಇಲ್ಲ ಸರ್. ಹೇಗೆ ನೀವು ಆತ್ಮತತ್ವ ತಿಳ್ಕೊಂಡ್ಮೇಲೆ ಅಂತ ಹೇಳ್ತೀರಾ? ಅದಕ್ಕೆ ನಮ್ಗೆ ಎಕ್ಸ್ಪ್ಲನೇಷನ್ ಬೇಕು. ಆತ್ಮನ್ಗೆ ಯಾವುದು ಇಲ್ಲವೇ ಇಲ್ಲಲ್ಲ ಸರ್, ಅವನು ಯಾವುದಕ್ಕೂ ಅಂಟಿಲ್ವಲ್ಲ ಸರ್ ಅವನು.
ಅದಲ್ಲ ಆನ್ಸರ್. ಯಾವುದು? ಹಾ ಹೇಳಿ ಮಗು. ಗೋಕುಲ ಶೋಕ ಮೋಹ ಇರಲ್ಲ ಸರ್. ಒಂದ್ ನಿಮಿಷ ಸರಸ್ವತಿ ಅವರೇ. ಗೋಕುಲ ಗೋಕುಲ ಅವರೇ ಹೇಳಿ ಮಾ. ಅಗ್ಗ ಆವು ಅಲ್ವಾ? ಅದ ಹಗ್ಗ ಗೊತ್ತಾಯ್ತು. ಇಲ್ಲಿ ಒಂದು ಸಾರಿ ಆತ್ಮನ ಕಂಡ ಮೇಲೆ ಮತ್ತೆ ಅವನಿಗೆ ತಿರ್ಗಾ ಶರೀರ ಹುಟ್ಟಬಹುದಲ್ಲ, ಯಾಕೆಂದ್ರೆ ಹಗ್ಗ ಹಾವಿನ ಮತ್ತಿನ್ನೊಂದ್ ಕಡೆ ನಾನು ಭಯ ಪಡ್ತೇನೆ, ಇಲ್ಲ ಆಗೋದಿಲ್ಲ ಅಂತ ಅದು ಗೊತ್ತಾಯ್ತು, ಅದು ಒಂದೇ ಇರೋದು ಅಂತ. ಈಗ ಮತ್ತೆ ತಿರ್ಗಾ ಇವನಿಗೆ ಹುಟ್ಟೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಪ್ರಶ್ನೆ ಇಲ್ಲ. ಹೇಳಿ, ಕಾಮ ಇಲ್ಲ, ಕರ್ಮ ಇಲ್ಲ, ಕರ್ಮದ ಫಲ ಅನುಭವಿಸೋದಿಲ್ಲ, ಯಾವ್ದು ಇಲ್ಲಲ್ಲ ಸರ್. ಅದಲ್ಲ. ಹಾ ಹೇಳಿ ಅಮ್ಮ ಸರಸ್ವತಿ. ಸರಸ್ವತಿ ಅವರೇ ಏನು ಹೇಳ್ತಾ ಇದ್ರಿ ಹೇಳಿ ಮಾ. ಇಲ್ಲ, ಅದೇ ಶೋಕ ಮೋಹ ಎಲ್ಲ ಹೋಗ್ಬಿಟ್ಟಿರ್ತ ಅಂದ್ರೆ ಶರೀರ ಇಲ್ಲ ಅಂತ ಅವನಿಗೆ ಅನಿಸ್ಬಿಟ್ಟಿರುತ್ತೆ ಸರ್. ತನ್ನ ಸ್ವರೂಪದಲ್ಲಿ ನಿಂತಾಗ ನಾನು ಎಂದೆಂದಿಗೂ ಸಾವಿಲ್ಲ ಹುಟ್ಟಿಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ ಸರ್. ಅಲ್ಲಿ ಸಂಚಿತ ಕರ್ಮ ಅನ್ನೋದೆಲ್ಲ ಹೋಗ್ಬಿಟ್ಟಿರುತ್ತೆ ಸರ್ ಅಲ್ಲಿ ಜ್ಞಾನದಿಂದ. ಕರೆಕ್ಟ್. ಇಲ್ಲಿ ಇಂಪಾರ್ಟೆಂಟ್ ಆಗ್ಬೇಕಾಗಿರೋದು ಯಾವುದು? ಶೋಕ ಮೋಹಗಳು ಹೋಗಿದ್ದಲ್ಲ, ಯಾವುದು ಅಲ್ಲ. ಶರೀರ ಅಲ್ಲ ಅನ್ನೋದು ಅವನಿಗೆ ಗೊತ್ತಾಗಿ ಇಟ್ಕೊಳ್ರಿ, ಅಪಾಯಿಂಟ್ ಇಟ್ಕೊಳ್ರಿ. ಶರೀರ ಅಲ್ಲ ಅನ್ನೋದು ಅವ್ನ್ ಗೊತ್ತಾಗ್ಬಿಡುತ್ತೆ ಸರ್. ಅನುಭವ ನಿಂತ್ಕೊಂಡು ಅವ್ನ್ ಗೊತ್ತಾಗ್ಬಿಡುತ್ತೆ ಸರ್ ಅವನಿಗೆ ದೃಢವಾಗ್ಬಿಡುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಹಗ್ಗ ಕಂಡಿದ ತಕ್ಷಣ ಹಾವಿಲ್ಲ ಅಂತ ಗೊತ್ತಾದ್ಮೇಲೆ ಹಾವ್ಗೆ ಹಲ್ಲೆಷ್ಟು, ವಿಷ ಎಷ್ಟಿದೆ, ಬಾಲ ಎಲ್ಲಿದೆ, ಎಡೆ ಇದೆ, ಕ್ವಶನ್ ಬರುತ್ತಾ ಅಲ್ಲಿ. ಇವನು ಆತ್ಮನ ಕಂಡಿದ ತಕ್ಷಣ ನಾನು ಅಶರೀರ, ನನಗೆ ಶರೀರ ಇಲ್ಲ. ಇದನ್ನು ಹಿಡ್ಕೊಳ್ರಿ ಚೆನ್ನಾಗಿ, ಈ ಅನುಭವ ಬರಬೇಕು ನೋಡ್ರಿ. ನನಗೆ ಬ್ರಹ್ಮಜ್ಞಾನ ಆಗಿದೆ ಅಂತ ಯಾರಾದರೂ ಸ್ಟೆಂಡ್ ಬಿಟ್ಟರೆ ಹಿಂಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಸ್ವಲ್ಪ ತಿಳ್ಕೊಂಡಿರೋರು ಯಾರಾದರೂ ಇದ್ದರೆ ಇವು ಯಾವುದೋ ಆನ್ಸರ್ ಅಲ್ಲ, ಅವನಿಗೆ ಅನುಭವ ಆಗಿರೋನು ಟಕ್ ಅಂತ ಹೇಳ್ಬಿಡ್ತಾನೆ. ಈಗ ಹಗ್ಗ ಅಂತ ಗೊತ್ತ, ಹಾ ಊನ್ಕೊಂಡಿದ್ದ ಅವನು ಹಗ್ಗ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಯಾವ ತಪ್ಪು ತಿಳ್ಕೊಂಡಿದ್ದ ಎಲ್ಲ ಹೋಗ್ಬಿಡುತ್ತೆ. ಅಷ್ಟೇ, ನಾನು ಅಶರೀರ ಸ್ವರೂಪ ಅಂತ ಕಂಡ ಮೇಲೆ ಏನು ಶರೀರ ಕ್ವಶನ್ ಎಲ್ಲಿದೆ ಸ್ವಾಮಿ? ಅವನ ಶರೀರ ಇದ್ದಂಗೆ ಮುಕ್ತನೋ? ಹೇಗಿದೆ? ಶರೀರ ಉಪಯೋಗಿಸ್ತಾ ಇರಲಿ, ಶರೀರ ಇರಲಿ, ನಿನ್ನ 100 ವರ್ಷ ಇರಲಿ, ಶರೀರ ಮುಕ್ತನಾಗ್ಬಿಟ್ಟಿರ್ತಾನ. ಹಾಗಾದರೆ ಇವಾಗ ಶರೀರ ಇದೆಯಲ್ಲ, ನಾನಲ್ಲ, ಅದು ನನ್ನದು, ಮನೆ ನನ್ನದು, ರಾಜ್ಯ ನನ್ನದು, ಕೋಟೆ ನನ್ನದು, ಕಾರ್ ನನ್ನದು, ಇರಲಿ ಬಿಡ್ರಿ, ಬಟ್ ಅದರ ಮೇಲೆ ಕಿಂಚಿತ್ ಅಭಿಮಾನ ಇರಬಾರ್ದು. ಇದ್ರೆ ಮತ್ತೆ ಅಟ್ಯಾಚ್ಮೆಂಟ್ ಇದೆ, ತಿರ್ಗ ಹುಟ್ಟು ಬರ್ತಾನ. ಏನು ಹೇಳಿದ್ರು ಅದು ಈ ಸಾಧನೆ ಮಾಡಬೇಕಾಗತ್ತೆ? ಏನದು? ಲೋಕತ್ರಯಗಳನ್ನ ಮೊದಲೇ ವೈರಾಗ್ಯ ಬಂದಿರ್ಬೇಕು. ಆ ಲೋಕತ್ರಯಗಳಲ್ಲಿ ಅವನಿಗೆ ಇದಿರಬಾರ್ದು, ನನ್ನದು ಅಟ್ಯಾಚ್ಮೆಂಟು, ಮೋಹ, ಆಧ್ಯಾತ್ಮ ಅವನು ಸಾಧನೆ ಮಾಡೋ ಹಂತದಲ್ಲಿ ಬಿಟ್ಟಿರ್ತಾನೆ, ಬಟ್ ಪೂರ್ತಿ ಹೋಗಿರಲ್ಲ. ಅದರ ಸಂಸ್ಕಾರ ಬೀಜ ರೂಪ ಅಂತಃಕರಣದಲ್ಲಿ ಇರುತ್ತೆ. ಆ ಬೀಜ ಹೋಗಬೇಕು ಅಂತಂದರೆ ಅವನ ಸ್ವಂತ ಅನುಭವ ನಿಲ್ಲಬೇಕು. ಆಗ ಅಯ್ಯಯ್ಯೋ ಶರೀರನೇ ಇಲ್ಲ. ಈಗ ಶರೀರ ಇಲ್ಲದೇ ಇದ್ಮೇಲೆ ನೋಡ್ರಿ, ಕರ್ಮ ಫಸ್ಟ, ಶರೀರ ಫಸ್ಟ. ಯಾವ ಫಸ್ಟ್? ಇವಾಗ ಶರೀರ ಇಲ್ಲಪ್ಪ, ಅವ್ನಿಗೆ ಶರೀರ ನನಗೆ ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ ಅಂತ ಗೊತ್ತಾಯ್ತು. ಈಗ ನಿಮ್ಗೆ ಶರೀರ ಬರಬೇಕಾದ್ರೆ ಶರೀರ ಫಸ್ಟ, ಕರ್ಮ ಫಸ್ಟ, ಕರ್ಮದಿಂದ ತಾನೇ ಶರೀರ. ಅದೇ ಥರ ಮೊಟ್ಟೆ ಫಸ್ಟ, ಕೋಳಿ ಫಸ್ಟ, ಬೀಜ ಫಸ್ಟನ, ಮರ ಫಸ್ಟನ? ಉತ್ತರ ಸಿಗೋದಿಲ್ಲ. ಯಾಕೆ? ಅಲ್ಲಿ ಯಾವುದು ಇಲ್ಲ, ಸೃಷ್ಟಿನೇ ಆಗಿಲ್ಲ, ನಾವು ಹಿಡ್ಕೊಂಡು. ಬಟ್ ಇಲ್ಲಿ ನೋಡ್ರಿ, ವ್ಯವಹಾರದಲ್ಲಿ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ. ಹೀಗೆ ಅಶರೀರ ಭಗವತ್ಪಾದರು ಯಾವಾಗಲೂ ಹೇಳ್ತಾರೆ, ಅಪ್ರಾಣ ಅಮನಸ್ಕ ಅಶರೀರ ಸ್ವರೂಪ ಅಂತ ಅನುಭವ ಕಂಡುಕೊಂಡಾಗ, ಯಾವಾಗ ಶರೀರ ಇಲ್ಲ ಅಂತಂದಮೇಲೆ ಮತ್ತೆ ಜನ್ಮದ ಕ್ವಶನ್ ಏನು ಸ್ವಾಮಿ? ಸಂಚಿತ ಕರ್ಮದ ಪ್ರಶ್ನೆ ಏನು? ಆಗಾಮಿ ಕರ್ಮದ ಪ್ರಶ್ನೆ ಏನು? ಶರೀರನೇ ಇಲ್ಲ ಅಂತ ಅಂದಮೇಲೆ ನೆಕ್ಸ್ಟ್ ಇನ್ನೇನು ಕ್ವಶನ್ ಇದೆ? ಯಾವ ಕ್ವಶನೂ ಇರಲ್ಲ. ನಾವು ಹೀಗೆ ಅರ್ಥ ಮಾಡ್ಕೋ, ಅನುಭವದ ಮಾತುಗಳಿವೆ. ನಂಗೆ ಆಗದೆ ಇದ್ರೂ ಅನುಭವದ ಮಾತನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕಾಕ್ಬೇಕು, ಪಕ್ಕ ನಿಂತ್ಕೋಬೇಕು. ಆದ್ದರಿಂದ ಹೀಗೆ ಬದುಕಿರುವಾಗಲೇ ಸರ್ವಬಂಧ ವಿಮುಕ್ತನಾಗಿರುವುದರಿಂದ ಈಗ ನಿಜವಾದ ವಿಮುಕ್ತಿ ಅವನು ಹಗ್ಗವನ್ನು ಕಂಡ ಮೇಲೆ, ಆತ್ಮತತ್ವವನ್ನು ಕಂಡ ಮೇಲೆ. ಇದು ಅವನಿಗೆ, ಕಂಡಿರೋ ಅವನಿಗೆ, ಶರೀರ ಇರಲಿ ಅವನಿಗೆ
ಸಹಜವಾಗಿ ಎಫರ್ಟ್ಲೆಸ್ ಚಾಯ್ಸ್ಲೆಸ್ ಸ್ಪಾಂಟೇನಿಯಸ್. ಈಗ ನಾವು ಬಲತ್ಕಾರದಿಂದ ಅದನ್ನು ಅಭ್ಯಾಸ ಮಾಡಬೇಕು. ಇದು ನಾನಲ್ಲಪ್ಪ, ಇದರಲ್ಲಿ ಮೋಹ ಬಿಡಬೇಕು ಅಂತ ಹಿಂಗೆಲ್ಲ ನಾನು ಸಾಧನೆ ಮಾಡುವಂಥದ್ದಲ್ಲ ಮಾಡ್ಕೊಂಡ್ಬರಬೇಕು. ಇಂದ್ರಿಯಗಳು ನನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಆ ಕಡೆ ಹೋಗ್ತಾ ಇದ್ದರೆ. ಹೇ ಛೇ, ಇವ ಅನಿತ್ಯ ಅಂತ ವಿವೇಕ ಮಾಡ್ಕೊತ ಇರಬೇಕು. ಒಂದು ಕಡೆ ಹೇಳ್ಕೊಂಬರ್ತಾ ಇರಬೇಕು, ಒಂದು ಕಡೆಯಿಂದ ಅದನ್ನು ಪುಷ್ ಮಾಡಬೇಕು ಅನಾತ್ಮಗಳನ್ನ, ಇನ್ನೊಂದು ಕಡೆಯಿಂದ ನನ್ನ ಇಂದ್ರಿಯಗಳನ್ನ ಹಿಂದಕ್ಕೆ ಈ ಕಡೆ ಎಳ್ಕೊಂಡು ಬರಬೇಕು. ಈ ಥರ ಸಾಧನೆ ಮಾಡುವಾಗೆಲ್ಲ ಮಾಡ್ತೀರಾ? ಎಲ್ಲಿವರೆಗೂ? ಹಗ್ಗವನ್ನು ಕಾಣೋವರೆಗೂ. ಅದೇ ರೀತಿ ನಿಮ್ಮ ನಿಜವಾದ ಸ್ವರೂಪವನ್ನು ಕಂಡಿದ ತಕ್ಷಣ ಅಯ್ಯಯ್ಯೋ ಯಾವುದೂ ಇಲ್ಲ. ಇವಾಗ ನೀವು ಎಫರ್ಟ್ ಹಾಕ್ಬೇಕಾ ಸ್ವಾಮಿ? ಆವಾಗ ನೀವು ಏನು ಸಾಧನೆ ಹೇಳಿದ್ರು, ನೀವು ಕರ್ಮಯೋಗ ಅಂತ ಹೇಳಿದ್ರಲ್ಲ, ಜಪ ಜಪ ಬಿಡಿ ಕರ್ಮಯೋಗ ಅಂತ ಹೇಳಿದ್ರಲ್ಲ, ಅವನಿಗೆ ಅವನು ಏನು ಕೆಲಸ ಮಾಡಿದ್ರು ಅವನು ಯಾರಿಗೆ ಮಾಡಬೇಕು ಸ್ವಾಮಿ? ಕರ್ಮಯೋಗ ಅಂತಃಕರಣ ಶುದ್ಧಿ ಆಗಬೇಕು. ಮನಸ್ಸೆಲ್ಲಿದೆ? ಇಲ್ಲ. ಯಾವ ಯಾವ ನೀರಿನಲ್ಲಿ ಹೋಗಿ ಮುಳುಗಬೇಕು ಪಾಪ ಕಳ್ಕೊಳ್ಳೋಕ್ಕೆ? ಶರೀರ ಎಲ್ಲಿದೆ ಹೇಳ್ರಿ? ಈಗ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಪ್ಪ ನೀನು. ಯಮಧರ್ಮರಾಜ ಹೇಳ್ತಾನಲ್ಲ, ಕಾಯ ವಾಚ ಮನಸ್ಸ, ಎಲ್ಲಿದೆ ಶರೀರ ಅಂತ ಕೇಳ್ತಾನ. ಹೇಗಿದೆ ನೋಡ್ರಿ ಈಗ ಸಂಕಲ್ಪ ವಿಕಲ್ಪಗಳು ಇವುಗಳನ್ನೆಲ್ಲ ಸ್ವಾಮಿ ಮನಸ್ಸಿನಲ್ಲಿ ಏಕಾಗ್ರತೆ ಮಾಡ್ರಿ. ಧ್ಯಾನ ಮಾಡಬೇಕಾದ್ರೆ ಮನಸ್ಸೆಲ್ಲಿದೆ ಅಂತ ಕೇಳ್ತಾನೆ. ಅವನ ದೃಷ್ಟಿಯಲ್ಲಿ ಎಲ್ಲವೋ ಆತ್ಮ ಆಗ್ಬಿಟ್ಟಿದೆ. ನೀವು ಶರೀರ ಅಂದ್ರೆ ಅವನ ಆತ್ಮ ಅಂತಾನೆ, ನೀವು ಹಾವುನ್ರಿ ಅವನ ಹಗ್ಗ ಅಂತಾನೆ. ಹೇಗಿದೆ ನೋಡ್ರಿ, ನೀವು ಏನು ಬೇಕಾದ್ರೆ ಪ್ರಪಂಚ ಅಂತನ್ರಿ ಆತ್ಮ ಅಂತಾನೆ. ನೀವು ಏನು ಹೇಳಿದ್ರು ಕೂಡ ಅವನು ಆತ್ಮ, ಇದು ಆತ್ಮ ಆತ್ಮ ಅಂತಾನೆ. ಎಲ್ಲವೂ ಆತ್ಮ ಆದ್ಮೇಲೆ ಅವನು ಇವಾಗ ಅದಕ್ಕೋಸ್ಕರನೇ ಈ ಕರ್ಮಯೋಗ ಅನ್ನೋದು ಅವನಿಗೆ ಅವನು ಮಾಡೋ ಕೆಲಸ ಎಲ್ಲ ಹಾಗೆ ಮಾಡ್ತಾನೆ. ಅದಕ್ಕೋಸ್ಕರನೇ ನಮಗೆ ಕಾಪಿ ಚೆಕ್ ಮಾಡೋಕ್ಕೆ ಹೇಳೋದು. ಮೇಲ್ಗಡೆ ಒಂದು ಗುಂಡಾಗಿರೋ ಅಕ್ಷರಗಳು ಬರೆದ್ಬಿಡ್ತಾರೆ ಕಾಪಿ ಪುಸ್ತಕದಲ್ಲಿ, ನಾವು ಅದನ್ನು ನೋಡ್ಕೊಂಡು ಬರಿತಾ ಇರಬೇಕು. ಸಾಧನೆಗಳೆಲ್ಲ ಹಾಗೆ ಆ ಬ್ರಹ್ಮಜ್ಞಾನಿಯ ತತ್ವದಲ್ಲಿ ಕಂಡಿರೋವನಿಗೆ ಎಫರ್ಟ್ಲೆಸ್ ಚಾಯ್ಸ್ಲೆಸ್ ಸ್ಪಾಂಟೇನಿಯಸ್ ಆ್ಯಂಡ್ ಅನ್ಕಂಡೀಷನಲ್ ಲವ್ ನಾನೇ ಇರೋದಲ್ಲಿ. ಆದ್ದರಿಂದ ಅವನು ಎಲ್ಲರನ್ನೂ ಹಾಗೆ ಪ್ರೀತಿಸ್ತಾನೆ, ಪ್ರೇಮಿಸ್ತಾನೆ, ಅವನಲ್ಲಿ ಕಿಂಚಿತ್ ಏರುಪೇರು ಇರೋಲ್ಲ. ಇವನು ಒಳ್ಳೆಯವನು ಇವನು ಕೆಟ್ಟವನು ಆ ಭಾವನೆ ಇರೋಲ್ಲ. ಯಾಕೆ? ನಾನೇ ಅಲ್ಲಿರೋದು. ಆದ್ದರಿಂದ ಅವನಿಗೆ ಈಗ ಪರಂಪರಾ ಸಾಧನ, ಸಹಕಾರಿ ಸಾಧನ, ನೇರಾದ ಸಾಧನ ಬೇಕಾಗಿಲ್ಲ ಅವನಿಗೆ. ನಿತ್ಯ ಅನಿತ್ಯ ವಸ್ತುಗಳ ಸಾಧನೆ ಬೇಕಾಗಿಲ್ಲ, ಇದೆಲ್ಲ ಅವನಿಗೆ ಸಹಜವಾಗಿದೆ. ನೀನು ಕಾಪಿ ಚೆಕ್ ಮಾಡು, ಅವನಿಗೇನಿದೆಯೋ ಅದು ಕಾಪಿ ಚೆಕ್ ಮಾಡು ಅಷ್ಟೇ. ನೀನು ಅವನಂಗೆ ಆಗ್ಬೇಕು ತಾನೆ, ಅವನು ಹೆಂಗೆ ನಡ್ಕೊಂಡು ಹಂಗೆ ನಡ್ಕೊ ಅಷ್ಟೇ. ನಮಗೆ ಮುಕ್ತನಾಗದೇ ಇದ್ದವ್ರು ಸಿಗದೇ ಇದ್ದರೆ ಹೋಗಲಿ, ಆ ಸಾಧನೆ ಮಾಡ್ಕೊಂಡ ದಾರಿಲಿ ಹೋಗ್ತಾ ಇರ್ತಾರಲ್ಲ ಭಕ್ತರು, ಅವ್ರನ್ನಾದರೂ ಕಾಪಿ ಮಾಡು. ಯಾಕೆ? ಅವರೇ ಇವರ ರೂಪದಲ್ಲಿ ತೋರ್ತಾ ಇರೋದು. ನಮ್ಮ ದೇವ್ರು ಕಾಣಿಸ್ತಾ ಇರ್ಬೋದು, ಪೂಜಾರಿ ಮೀಡಿಯೇಟರ್, ಹಾಗೆ ನಮಗೆ ಆ ಪರಮಾತ್ಮ ಕಾಣದೇ ಇರ್ಬೋದು. ಆ ಪರಮಾತ್ಮನಿಗೂ ನಮಗೂ ಆ ಗುರುಗಳು ಅಥವಾ ಆ ಸಾಧನೆ ಮಾಡಿದಂಥವ್ರು ಅವ್ರನ್ನ ಅವ್ರು ಹೆಂಗೆ ನಡ್ಕೊತಾರೆ ಹಂಗೆ ನಡೆಯೋಕ್ಕೆ ಶುರು ಮಾಡ್ರು. ಜೊತೆಗೆ ಅವರನ್ನು ಮೆಲ್ಕು ಹಾಕ್ತಾ ಇರು. ಈ ಕಡೆ ಒಂದು ಕಡೆ ಆತ್ಮನ ಮೆಲ್ಕು ಹಾಕೋದು, ಇನ್ನೊಂದು ಕಡೆ ಮುಕ್ತರಾದವ್ರನ್ನ ಮೆಲ್ಕು ಹಾಕ್ತಾ ಇರು. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಮತ್ತು ಈ ಗುರುಗಳೊಂದು ಲಿಸ್ಟ್ ಇದೆಯಲ್ಲ ನಾವು ಹೇಳ್ತಾ ಇರ್ತೀವಲ್ಲ, ಅವ್ರನ್ನೆಲ್ಲ ಬೇರೆ ವ್ಯಾಸರು, ಶುಕ ಮಹರ್ಷಿಗಳು ಇಂಥವ್ರನ್ನೆಲ್ಲ ಮೆಲ್ಕು ಹಾಕ್ತಾ ಇರ್ರಿ. ಯಾವುದನ್ನು ಕುರಿತು ನಾವು ಮೂರತ್ತು ಚಿಂತನೆ ಮಾಡ್ತಾ ಇರ್ತೀವೋ ನಾವು ಅದಾಗ್ಬಿಡ್ತೀವಂತೆ. ಇದು ಇದು ಕಂಬಳಿ ಹುಳ ಚಿಟ್ಟೆ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ ಸ್ವಾಮಿಗಳು ಒಂದು ಕಡೆ ಬರೀತಾರೆ. ಅದಾದರೂ ಆಗದೇ ಇರಬಹುದು, ಬಟ್ ಇದು ಅಂಥದ್ದಲ್ಲ. ಅಲ್ಲಿ ಆ ಕಂಬಳಿ ಹುಳ ಅದಕ್ಕೆ ಅದು ಇರೋದು ಹೇಗೆ, ಚಿಟ್ಟೆ ಅಂದರೆ ರೆಕ್ಕೆ ಬಂದು ಹೋಗೋದು ಹೇಗೆ, ಅಲ್ಲಿ ನಮಗೆ ನಂಬಕ್ಕಾಗದೇ ಇರಬಹುದು. ಬಟ್ ಇಲ್ಲಿ ನಾನೇ ಅದಾಗಿದ್ದೀನಿ, ತಪ್ಪಾಗಿ ಇದು ತಿಳ್ಕೊಂಡಿದ್ದೀನಿ, ಇಲ್ಲಿ ಇನ್ನೂ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಅಂತಾರೆ. ಆದ್ದರಿಂದ ಅವನಿಗೆ ಮತ್ತೆ ಸಾಮಾನ್ಯರಂತ ಶರೀರ ಗ್ರಹಣ ಅನ್ನೋದು ಆಗೋದೇ ಇಲ್ಲ. ಇನ್ನು ಗ್ರಹಣ ಎಲ್ಲಿ ಬಂತು? ಶರೀರ ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ನನಗಲ್ಲ, ಯಾರು ಯಾರಿಗೂ ಶರೀರ ಇಲ್ಲ, ಆ ಶರೀರ ಸ್ವರೂಪ ಅಂತ ಅವನ ಅನುಭವ ಬರುತ್ತೆ. ಸ್ವಾಮಿ ಅವ್ರಿಗಿಲ್ದಿದ್ರೆ ಹೋಗ್ಲೆ, ನಮ್ಮ ಹಾಗೆ ನೋಡ್ತಾನೆ ಅಂತಂದರೆ ಹೌದು. ಈಗ ಒಬ್ಬ ಹಗ್ಗ ಅಂತ ಕಂಡಿರ್ತಾನೆ, ನಾವುಗಳು ಅದನ್ನು ಹಾವು ಅಂತ ತಿಳ್ಕೊಂಡಿರ್ತೀವಿ. ಅವನೇನು ಹೇಳ್ತಾನೆ? ಅಬ್ಬಾ ಸತ, ನಾನು ಉದ್ಧಾರ ಆಗಿಬಿಟ್ಟೆ, ನಾನು ಒಬ್ಬ ಉದ್ಧಾರ ಆದರೆ ಸಾಕು, ಬೇರೆಯವ್ರು ಹಾಳಾಗೋಗ್ಲಿ ಅಂತ. ನಾನು ಹಂಗಂದ್ರೆ ಅವನು ಕಂಡಿಲ್ಲ ಹಗ್ಗನ ಅಂತ
ನನಗೆ ಯಾವಾಗ ಹಗ್ಗವೋ ಅಂದು ಹಗ್ಗ ಇಂದು ಹಗ್ಗ ಮುಂದು ಹಗ್ಗ ನನಗೆ ಮಾತ್ರ ಅಲ್ಲ ಯಾರು ಯಾರಿಗೂ ಕೂಡ ಅದು ಹಗ್ಗವೇ ಬೇರೆಯವ್ರಿಗೆ ಹಾವಾಗ ಕಾಣುತ್ತಾ ಕಾಣಲಿ ಅಂತ ತಪ್ಪಾಗಿ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಅದೇನು ಮಾಡೋಕ್ಕೆ ಬರಲ್ಲ ಅಜ್ಞಾನ ಅವರವರೇ ಕಳ್ಕೋಬೇಕು ಹಾಗಿರುತ್ತೆ ನೋಡ್ರಿ ಜ್ಞಾನಿಯಾದವನು ಈಗಲೂ ವಿಮುಕ್ತನಾಗಿದ್ದುಕೊಂಡು ದೇಹಪಾತವಾದ ಬಳಿಕವೂ ವಿಮುಕ್ತನಾಗಿರ್ತಾನೆ ಒಂದು ಸಾರಿ ಜ್ಞಾನಿ ಆಗಿಬಿಟ್ರೆ ಮತ್ತೆ ಅವನು ಈ ಮುಕ್ತನಾಗಿದ್ದಾನೆ ಮತ್ತೆ ಶರೀರ ಬಿಟ್ಟಮೇಲೆ ಮತ್ತೆ ಓದಿಯ ಪಿಶಾಚಿಂತ ಬಂದ್ಯ ಗವಾಕ್ಷಿಂತ ತಿರ್ಗ ಅವನು ಬಂಧನಕ್ಕೆ ಒಳಗಾಗ್ತಾನೆ ಆಗೋದಿಲ್ಲ ಹಾಗೆ ಆದ್ದರಿಂದ ಇದು ಹೀಗೆ ಹೇಳ್ತಾರೆ ಇದಕ್ಕೆ ಕೆಲವರು ಬೇರೆ ಅರ್ಥ ಮಾಡ್ತಾರೆ ಆ ಅರ್ಥ ಸರಿ ಇಲ್ಲ ಹೀಗೆ ಅಲ್ಲ ಸ್ವಾಮಿ ಈಗ ಮುಕ್ತನಾಗ್ತಾನೆ ಅಂತ ಇಟ್ಕೊಳ್ರೆ ಅವನು ಮಾಡೋ ಅಂಥ ಆಗಾಮಿ ಕರ್ಮ ಬರೋದಿಲ್ಲ ಮತ್ತೆ ಪ್ರಾರಬ್ಧ ಕರ್ಮ ಅನುಭವಿಸ್ಬಿಡ್ತಾನೆ ಎಲ್ಲ ಆಗ್ಬಿಟ್ಮೇಲೆ ಈ ಸಂಚಿತ ಕರ್ಮ ಏನಾಗುತ್ತೆ ಜ್ಞಾನದಿಂದ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಅಂತ ಇಟ್ಕೊಳ್ರಿ ಈಗ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇರ್ತಾನಲ್ವಾ ಆದ್ದರಿಂದ ಅಷ್ಟಾದರೂ ಅವನು ದುಃಖ ಇರುತ್ತೋ ಇಲ್ಲ ಈ ಪ್ರಾರಬ್ಧ ಕರ್ಮ ಇದೆ ನೀವೇ ಒಪ್ಕೊಂತೀರ ಯಾಕೆ ಅವನಿಗೂ ಕ್ಯಾನ್ಸರ್ ಆಗತ್ತೆ ನೋವಾಗತ್ತೆ ಏನಪ್ಪ ನೋವಿದೆ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನಿಗೆ ರಮಣ ಮಹರ್ಷಿಗಳಿಗೆ ಹೇಳ್ತಾ ಇದ್ರು ರಾಮಕೃಷ್ಣ ಪರಮಹಂಸರು ಕೂಡ ಹೌದಪ್ಪ ನನಗೆ ನೋವಾಗತ್ತೆ ಆಹಾರ ನುಂಗಕ್ಕಾಗಲ್ಲ ಈಗ ನೋವಾಗ್ತಾ ಇದೆಯಲ್ಲ ನೀನು ದುಃಖ ಅನುಭವಿಸ್ತಾ ಇದೆಯಲ್ಲ ಆದ್ದರಿಂದ ನಿನಗೆ ಪ್ರಾರಬ್ಧ ಕರ್ಮ ಇದೆ ಆಯಿತು ಪ್ರಾರಬ್ಧ ಕರ್ಮ ಇದೆ ಆದ್ದರಿಂದ ಏನು ಆದ್ದರಿಂದ ನೀನು ಮುಕ್ತನಾಗಿಲ್ಲ ಏನು ಹೇಳ್ತೀರಿ ಇದಕ್ಕೆ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಮುಕ್ತನ ಆದ ಮೇಲೂ ಪ್ರಾರಬ್ಧ ಕರ್ಮ ಇರುತ್ತಾ ಪ್ರಶ್ನೆ ಇರೋದಿಲ್ಲ ಸರ್ ಪ್ರಾರಬ್ಧ ಕರ್ಮ ಇರಲ್ಲ ಸರ್ ಮತ್ತೆ ಅವನು ದುಃಖ ಅನುಭವಿಸ್ತಾ ಇದ್ದಾನೆ ಅವನು ಕ್ಯಾನ್ಸರ್ ಮುಕ್ತನಾಗಕ್ ಮೊದಲು ಕ್ಯಾನ್ಸರ್ ಇರಲಿಲ್ಲ ಅದಾದ ಮೇಲೆ ರಮಣ ಮಹರ್ಷಿಗಳಿಗೆ ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತು ಈಗ ದುಃಖ ಅನುಭವಿಸ್ತಾ ಇದ್ದಾರಲ್ಲ ಸರ್ ಅದು ನೋಡೋರ ದೃಷ್ಟಿಗೆ ನಮ್ಗೆ ಅವ್ರ ಶರೀರ ದೇಹದ ದೃಷ್ಟಿಯಿಂದ ವ್ಯವಹಾರ ದೃಷ್ಟಿಯಿಂದ ನಮ್ಗೆ ಹಂಗೆ ಕಾಣಿಸುತ್ತೆ ಅದು ಪ್ರಾರಬ್ಧ ಹೇಳ್ತಾರೆ ಹೊರತು ರಮಣ ಮಹರ್ಷಿಗಳ ದೃಷ್ಟಿಯಿಂದ ಅವ್ರಿಗೆ ದೇಹನೇ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಸರ್ ನನ್ನ ಆತ್ಮ ಅಂತ ಇದು ನನ್ನ ಅನುಭವಿಸ್ತಿರೋದು ನನ್ನ ದೇಹ ಅಷ್ಟೇ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ನನ್ನದು ಅಂತ ಹೇಳ್ಬಿಟ್ಟು ಮತ್ತೆ ದುಃಖ ಇವಾಗ ಅವ್ರ ನೋವಾಗುತ್ತೋ ಇಲ್ವೋ ಅದು ದೇಹಕ್ಕೆ ಅಂತ ಗೊತ್ತಿರುತ್ತೆ ಅವ್ರು ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿರುತ್ತೆ ಸರ್ ಇದು ನಾನು ಇವಾಗ ದೇಹಕ್ಕಾದ್ರೆ ಅವ್ರು ಅನುಭವಿಸ್ತಾ ಇದ್ದಾರೋ ಇಲ್ವೋ ಅದು ಮನ ಅಂದ್ರೆ ನೋವಾಗುತ್ತೆ ಬಟ್ ಅದು ನನ್ಗೆ ಅಲ್ಲ ಅಂತ ಅವ್ರು ಅನ್ಕೊಂತಾರೆ ಸರ್ ಅದು ನೋಡೋರ್ಗೆ ಕಣ್ಣಿಗೆ ಹಂಗೆ ಕಾಣಿಸುತ್ತೆ ಅವ್ರಿಗೆ ಅದು ಅನ್ಸಲ್ಲ ಸರ್ ಅದು ಹೇಳ್ಬೋದು ಬಟ್ ಅದು ನನ್ ನನ್ಗಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿರುತ್ತೆ ಸರ್ ನನ್ಗೆ ಆ ದುಃಖ ಇಲ್ಲ ಅಂತ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನೋವಿರುತ್ತೆ ಹಾಗೆ ಆತ್ಮನಲ್ಲಿ ನೆಲೆ ನಿಂತಿದ ತಕ್ಷಣ ಅವ್ರ ನೋವಿರಲ್ವಾ ನಿದ್ದೆಗೆ ಹೋಗ್ಬಿಟ್ಟಾಗ ನನಗೆ ಗೊತ್ತಾಗಲ್ಲ ಸಮಾಧಿಗೆ ಹೋಗ್ಬಿಟ್ಟಾಗ ಗೊತ್ತಾಗಲ್ಲ ನಾನು ನಿದ್ದೆಯಿಂದ ಬಂದ್ಮೇಲೆ ರಾಮ ನಾವು ನಿದ್ದೆ ಔಷಧಿ ಕೊಟ್ಬಿಡ್ತೀವಿ ಆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಆ ಮಲಗಿದಾಗ ಇರಲ್ಲ ಒಪ್ಕೊಂತೀನಿ ಎದ್ದ ಮೇಲೆ ಅವ್ರ ನೋವು ಆಗೋದಿಲ್ವಾ ನನ್ಗೆ ತಿನ್ನಕ್ಕಾಗಲ್ಲ ಅಂತಾರೆ ಹೊಟ್ಟೆ ಹಸುವಾಗೋದಿಲ್ಲ ಸಣ್ಣಕ್ಕಾಗ್ಬಿಡ್ತಾರೆ ಈಗ ತೊಂದರೆ ಅನುಭವಿಸ್ತಾ ಇದ್ದಾರ ಇಲ್ವಾ ನಮ್ಮ ಪ್ರಶ್ನೆ ಅನುಭವಿಸ್ತಾ ಇದ್ದಾರೆ ವ್ಯವಹಾರ ದೃಷ್ಟಿಯಿಂದ ಹೇಳ್ತೀವಿ ಸರ್ ನೋಡಕ್ಕೆ ಅದ್ ನಿಮ್ಗೆ ವ್ಯವಹಾರ ದೃಷ್ಟಿಯಿಂದ ಆದ್ರೂ ಹೇಳ್ರಿ ಪರಮಾರ್ಥ ದೃಷ್ಟಿಯಿಂದ ಆದ್ರೂ ಹೇಳ್ರಿ ಅನುಭವಿಸ್ತಾ ಇದ್ದಾರ ಇಲ್ವಾ ಅನುಭವಿಸ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಕ್ಲೀನ್ ಆಗಿ ಹೇಳ್ತಾ ಇದ್ದಾರೆ ಇದೇ ಮನಸ್ಸಿನಿಂದ ಹೇಳ್ತಾ ಇದ್ದಾರೆ ಹೌದಪ್ಪ ನೋವಿದೆ ಆಮೇಲೆ ನಿದ್ದೆನೂ ಬರೋದಿಲ್ಲ ನುಂಗಕ್ಕಾಗೋದಿಲ್ಲ ನಂಗೆ ನೋವು ಬರುತ್ತೆ ಹೊಟ್ಟೆ ಆಗೋದಿಲ್ಲ ಎಲ್ಲ ಕ್ಯಾನ್ಸರ್ ಪೇಷಂಟ್ ಬೇರೆಯವನು ಹೆಂಗೆ ಹೇಳ್ತಾರೋ ಹಂಗೆ ಹೇಳ್ತಾರೆ ವ್ಯತ್ಯಾಸ ಏನು ನನ್ನ ಕ್ಯಾನ್ಸರ್ ನೋವು ಅವ್ರ ಕ್ಯಾನ್ಸರ್ ನೋವು ವ್ಯತ್ಯಾಸ ಏನು ಇಷ್ಟೇ ಇಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ ತಾದ್ಯಾತ್ಮ ಇಲ್ಲ ಮೋಹ ಇಲ್ಲ ಅಷ್ಟೇ ಅಷ್ಟೇ ಬಟ್ ಅವ್ರಿಗೆ ಗೊತ್ತಿದೆ ನನಗೆ ಕ್ಯಾನ್ಸರ್ ಅನ್ನೋದು ನನಗಲ್ಲ ನನ್ನದಕ್ಕೆ ಏನಾದರೂ ಆಗಲಿ ಬಟ್ ಆ ನೋವು ಇರುತ್ತೆ ಬಟ್ ಹೇಗಿರುತ್ತೆ ಬೆಟ್ಟದಂಥ ಕಷ್ಟವನ್ನು ಹೂವಿನ ಮಾಲೆಯಾಗಿ ಎತ್ತಾಕ್ಬಿಡ್ತಾರೆ ಅವರು ಹಾಗೆ ಹೇ ಇರಲಿ ಬಿಡು ಅಯ್ಯ ಆದಿ
ಇರುತ್ತದೆ ಏನು ಮಾಡೋದಕ್ಕೆ, ಇದು ಪ್ರಕೃತಿ ನಿಯಮ, ಹೇಗೋ ಅವ್ರು ಹಿಂಗೆ ಬೇಕಾದರೂ ಮಾಡಲೆ, ಬಟ್ ಅವ್ರ ಮುಖದಲ್ಲಿ ಆ ಒಂದು ದುಃಖ ಆಗಲಿ ಅವೇನೂ ಇರೋದಿಲ್ಲ. ಅಂದರೆ ದೇಹದ ಮೇಲೆ ಅವ್ರಿಗೆ ಮೋಹ ಇರಲ್ಲ. ನಮ್ಮ ಹಾಗೆ ಅವ್ರಿಗೂ ಶರೀರ ಇರುತ್ತೆ, ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಅವ್ರಿಗೂ ಶರೀರ ಇರುತ್ತೆ, ಅವ್ರಿಗೂ ಜ್ವರ ಬರ್ಬೋದು, ಕರೋನಾ ಬಂದರೆ ಸತ್ತೋಗ್ಬೋದು. ಇವರು ಯಾರು ಅನಂತಪ್ಪ ಸ್ವಾಮಿಗಳು, ಅವ್ರಿಗೆ ಅವಾಗಿನ ಕಾಲದಲ್ಲಿ ಪ್ಲೇಗ್ ಬಂತಂತೆ. ಪ್ಲೇಗ್ ಬಂದು ಕೊನೆಗೆ ಅವ್ರು ಪ್ಲೇಗ್ ಬಂದಮೇಲೆ ಗೊತ್ತಾದ್ಮೇಲೆ ಅವ್ರು ಹೇಳ್ಬಿಟ್ರಂತೆ, ಯಾರು ಬರಬಾರ್ದು ಆಶ್ರಮಕ್ಕೆ ಅಂತ. ಅವ್ರು ಪ್ಲೇಗಿಂದನೇ ಸತ್ತರು. ಹಾಗಾದರೆ ಅವರು ನೋವು ಅನುಭವಿಸಿರ್ತಾರೆ. ಮಾತಾಡುವಾಗ ಶರೀರ ಅಂತಲೇ ಹೇಳ್ಬೋದು, ಬಟ್ ಅದರ ಮೇಲೆ ತಾದ್ಯಾತ್ಮ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ, ಆಮೇಲೆ ಈ ಮಮಕಾರ ಇರಲ್ಲ, ಇದಿರೋದಿಲ್ಲ. ಬಟ್ ನಾವು ಬರುತ್ತೆ, ನಾವು ಅನುಭವಿಸೋಕ್ಕೂ ಅವ್ರು ಅನುಭವಿಸೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹೀಗೆ ತಗೋಬೇಕು. ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕ್ ಹಾಕಿದಾಗ ನಮ್ಗೆ ಕ್ಲಿಯರ್ ಕಟ್ ಆಗುತ್ತೆ. ಇದು ಏನಾದರೂ ಇರಲಿ ಅಷ್ಟೇ ಅವರಿಗೆ. ಈಗ 100 ಜನ ಮಕ್ಕಳು ವಸಿಷ್ಠರು ಕಳ್ಕೊಂಡಾಗ ವಸಿಷ್ಠರ ಅಳಕ್ಕೂ ಅವ್ರ ಹೆಂಡತಿ ಅಳಕ್ಕೂ ವ್ಯತ್ಯಾಸ ಇಲ್ವಾ? ಇದೆ. ಇವರು ಬ್ರಹ್ಮಜ್ಞಾನಿಗಳು, ಅವ್ರ ಹೆಂಡತಿ ಅಳೋದಕ್ಕೂ, ಹೆಂಡತಿಗೆ ಅಯ್ಯೋ 100 ಜನ ಮಕ್ಕಳು ಹೋದರು ಅಂತ ಅಳೋದಕ್ಕೂ, ವಸಿಷ್ಠರು ಅಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ವ್ಯತ್ಯಾಸ ಇಲ್ಲೂ ಇರುತ್ತೆ. ಇದು ಸೂಕ್ಷ್ಮವಾಗಿದೆ, ಮತ್ ಮೆಲ್ಕ್ ಹಾಕ್ಬೇಕಿಲ್ಲ. ಇಲ್ಲಿ ಅಲ್ಲಿಗೆ ಇವರು ಈ ರೀತಿಯೆಲ್ಲ ಹೇಳ್ತಾ ಇರ್ತಾರೆ. ಇದು ನಿಜ, ನಿಜವಾಗ್ಲೂ ಅವನಿಗೇನಿಲ್ಲ. ಸ್ವಾಮಿಗಳು ಏನು ಬರೀತಾರೆ ನೋಡ್ರಿ, ಪ್ರಾರಬ್ಧ ಕರ್ಮ ಭೋಗದಿಂದಲೇ ಕ್ಷಯವಾಗುತ್ತದೆ, ಅದರಿಂದ ಅದನ್ನು ಅನುಭವಿಸೇ ಮುಗಿಸ್ಬೇಕು. ಅಷ್ಟರ ಮಟ್ಟಿಗೆ ದೇಹವು ಕಾಣುತ್ತಿರುವವರೆಗೂ ಆ ಅವಿದ್ಯಾಲೇಶ, ಅವಿದ್ಯಾ ಸಂಸಾರ ಮತ್ತು ಅದರ ಅವಸ್ಥಾಂತರ, ಅದರ ವಿಕ್ಷೇಪ ಶಕ್ತಿ, ಅಂದರೆ ನಮಗೆ ಅವಿದ್ಯೆ ಇದ್ದ ಏನೇನಿರುತ್ತೋ ಅದೆಲ್ಲ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ನೀವೇನು ಹೇಳ್ತೀರಾ? ಅವನಿಗೆ ಅವಿದ್ಯೆ ಇರುತ್ತೆ, ಅವಿದ್ಯೆಯ ಸಂಸಾರ ಇರುತ್ತೆ, ಆ ವಿಕ್ಷೇಪ ಶಕ್ತಿ ಅದು ಇರುತ್ತೆ, ಮತ್ತೆ ಇವೆಲ್ಲ ಇರುತ್ತೆ ಅಂತಾರೆ. ನೀವೇನು ಹೇಳ್ತೀರಿ? ಈಗ ಮುಕ್ತನಾದವನಿಗೆ ಅವಿದ್ಯಾ ಲೇಷ ಇರುತ್ತೆ, ಎಲ್ಲ ಈ ಥರ ಇರುತ್ತೆ ಅಂತಾರೆ. ನೀವೇನು ಹೇಳ್ತೀರಾ? ಅವಿದ್ಯೆ ಇರುತ್ತ ಅವನಿಗೆ? ಇಲ್ಲ ಸರ್, ಇರೋದಿಲ್ಲ. ಕರೆಕ್ಟ್ ಗೋಕುಲ ಅವರೇ, ಇರೋದಿಲ್ಲ. ಒಂದು ಸಾರಿ ನೀವು ಹಗ್ಗ ಕಣ್ಣ ಮೇಲೆ ತಿರ್ಗಾ ಹಾವು ಅಂತ ತಿರ್ಗಾ ಸ್ವಾಮಿ ಗೊತ್ತಾಗೋಯ್ತಿವಾಗ, ಆದರೂ ತಿರ್ಗಾ ಅಕಸ್ಮಾತ್ ಬಂದರೆ ಅಂತ ಭಯ ಇರುತ್ತ ಅಷ್ಟೇ ಬೇಕಾಗಿಲ್ಲ. ಅಲ್ಲಿ ಹೇಗಿರಲ್ವೋ, ಇಲ್ಲಿ ಒಂದು ಸಾರಿ ಆತ್ಮಸ್ವರೂಪನ ಕಂಡ ಮೇಲೆ ಈ ಶರೀರಕ್ಕೆ ರೋಗ ಬರಲಿ, ಸ್ವಲ್ಪ ದುಃಖ ಆಗ್ಬೋದು, ಅವ್ರಿಗೆ ಆಗೋದಿಲ್ಲ ಅಂತ ಏನಲ್ಲ, ನೋವಿರ್ಬೋದು, ಬಟ್ ನಮ್ಮ ಕೊರಗೋದಿಲ್ಲ. ಹೇಳಿದ್ನಲ್ಲ ಕೊರಗೋದ್ರಲ್ಲೂ ವೇರಿಯೇಷನ್ಸ್ ಇದೆ ಅಂತ. ಒಬ್ಳು ತನ್ನ ಗಂಡನ್ನ ಕಳ್ಕೊಂಡಾಗ 2 ತಿಂಗಳು ಬಾಯಿ ಬಾಯಿ ಬಡ್ಕೊತ ಇದ್ಲು. 2 ತಿಂಗಳು ಆದ್ಮೇಲೆ ಏನಾಯ್ತು? ಈಗ ಅದೇ ಕೆಲವರು ಕಳ್ಕೊಂಡ್ರೆ ಅಕಸ್ಮಾತ್ ಒಂದು 1.5 ಗಂಟೆ 5 ನಿಮಿಷ ಅಥವಾ ಒಂದು ದಿನ ಅಳ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹೀಗೆ ಬ್ರಹ್ಮಜ್ಞಾನಿ ಆದವನಿಗೆ ಇನ್ನೂ ಹೇಗಿರ್ತಾನವನು? ಹಾಗೆ ಮತ್ತೆ ಹಾವು ಹಗ್ಗ ಕಂಡೆ ಸ್ವಾಮಿ, ಪೂರ್ತಿ ಕಂಡಿಲ್ಲ. ಯಾರಾದರೂ ಹಿಂಗೆ ಹೇಳಿದ್ರೆ ಏನು ಹೇಳ್ತೀರಾ? ಇವನು ಬ್ರಹ್ಮಜ್ಞಾನ ಆಗಿದೆ ಸ್ವಾಮಿ, ಆದರೆ ದೇಹ ಇನ್ನೂ ಇವನಿಗೆ ನೋವಾಗ್ತಾ ಇದೆಯಲ್ವಾ? ಆ ಪ್ರಾರಬ್ಧ ಕರ್ಮ ಇರುವವರೆಗೂ ಇವನು ಗಟ್ ಮಾಡ್ತಾ ಇರಬೇಕು, ನಾನು ಆತ್ಮ ಆತ್ಮ ಅಂತ ಹೊಂದೋದಿಲ್ಲ. ಮತ್ತೆ ಇವನಿಗೆ ಅವಿದ್ಯೆ ಸ್ವಲ್ಪ ಇರುತ್ತೆ ಅಂದರೆ ಅವನು ಕಂಡಿಲ್ಲ, ಆತ್ಮನ ಕಂಡಿಲ್ಲ, ನೀನು ಹಗ್ಗವನ್ನು ಕಂಡಿಲ್ಲ. ಅವನ ನಿಜವಾದ ಸ್ವರೂಪ ಜ್ಞಾನ ಆಗಿದ ತಕ್ಷಣ ಅವಿದ್ಯೆ ಆಟಮಸ್ಟ್ ಅಲ್ಲ, ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ನನಗೆ ಮಾತ್ರ ಅಲ್ಲ, ಯಾರು ಯಾರಿಗೂ ಇಲ್ಲ, ಹಂಗೆ ಗೊತ್ತಾಗ್ಬಿಡುತ್ತೆ. ಇಷ್ಟು ಸ್ಪಷ್ಟವಾಗಿದೆ, ಹೀಗೆ ತಗೋಬೇಕು. ಆದ್ದರಿಂದ ಕೆಲವ್ರು ಹಿಂಗೆ ಹೇಳ್ತಾರೆ ಏನಂತ, ಅವಿದ್ಯಾಲೇಶ ಇರುತ್ತೆ, ಅವಿದ್ಯೆಯ ಸಂಸ್ಕಾರ ಇರುತ್ತೆ, ಮತ್ತು ಅದರಿಂದ ಬೇಕಾದಷ್ಟು ಈ ಸುಖಗಳಿರುತ್ತೆ, ಸುಖ ದುಃಖಗಳಿರುತ್ತೆ, ಮತ್ತೆ ಹುಟ್ಟು ಮರ್ಬೋದು, ಹಿಂಗೆಲ್ಲ ಅದರ ವಿಕ್ಷೇಪಗಳಿರುತ್ತೆ, ಯಾವುದೋ ಒಂದು ಕಾರಣವು ಇದ್ಕೊಂಡು ತಿರ್ಗ ನೋಡ್ರೆ ಕಾರಣ ಇದ್ದೇ ಇರುತ್ತೆ ಅಂತದ್ದು. ಇದೇ ಮೂಲ ಅವಿದ್ಯೆ ಇದ್ದೇ ಇರುತ್ತೆ. ತತ್ವಜ್ಞಾನದ ಅನುಸಂಧಾನದಿಂದ ಅದು ನಾಶವಾದ ಮೇಲೆ ನೋಡ್ರಿ, ತತ್ವಜ್ಞಾನ ಅವನು ಗಟ್ ಮಾಡ್ತಾ ಇರಬೇಕಂತೆ, ನಾನು ಆತ್ಮ ಆತ್ಮ ಅಂತ. ಹಗ್ಗ ಅಂತ ಕಂಡ ಮೇಲೆ ಹಾವಿಲ್ಲ ಅಂದಮೇಲೆ ಸ್ವಲ್ಪ ಸ್ವಾಳಿ ಸ್ವಾಮಿ ತಿರ್ಗಾ ಬಂದಿನ್ ಬಿಟ್ಟತ್ತೋ ಅಂತ ಹೇಳಿ, ಇದು ಹಗ್ಗ ಅದು ಹಾವಲ್ಲ, ಹಗ್ಗ ಹಗ್ಗ ಗಟ್ ಮಾಡಬೇಕು ಸ್ವಾಮಿ,
ಹೇಗಿದೆ ನೋಡ್ರಿ, ಜ್ಞಾನ ಅಂದ್ರೆ ಹೀಗಿರುತ್ತೆ. ಆದ್ರಿಂದ ಇದು ಸ್ವಾಮಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಸರಿಯಲ್ಲ. ಮತ್ತಿನ್ನೇನು ಸ್ವಾಮಿ, ಜ್ಞಾನಿಯ ದೃಷ್ಟಿಯಿಂದ ಶರೀರವಾಗಲಿ ಅದರಿಂದ ಆಗುವ ಕರ್ಮಫಲ ಭೋಗವಾಗಲಿ ಇರುವುದೇ ಇಲ್ಲ, ಇದನ್ನೇ ಹೇಳಿದ್ರು. ಒಂದು ಸಾರಿ ಬ್ರಹ್ಮಜ್ಞಾನ ಆಯಿತು ಅಂದರೆ ನನಗೆ ಅಶರೀರ ಸ್ವರೂಪನು ಅವನ ಅನುಭವ. ಎಂ ಧರ್ಮರಾಜನ್ ಕೇಳಿದ್ದು ಅದೇ, ಅವನು ಶರೀರ ಇಲ್ಲದರೂ ಇರಕ್ಕೆ ಬರುತ್ತಾ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಬಿಟ್ಟರು, ಅಹಂಕಾರ ಅಂದರೆ ಜೀವಪ್ಪನೇ, ಬಿಟ್ಟರು ಇರಕ್ಕೆ ಬರುತ್ತಾ, ಧಾರಾಳವಾಗಿ ಬರುತ್ತೆ. ಕೊನೆಗೆ ಪ್ರಾಣ ಬಿಟ್ಟರು ಇರಕ್ ಬರುತ್ತಾ, ಇನ್ನೂ ಚೆನ್ನಾಗಿರಬಹುದು ಅಂತ ಹೇಳ್ತಾನಂತೆ ಯಮಧರ್ಮರಾಜ. ಇದು ಜ್ಞಾನಿ ದೃಷ್ಟಿಯಿಂದ ಹಗ್ಗ ಕಂಡವನಿಗೆ ಹಾವು ಅವಾಗಲೇ ಇಲ್ಲ, ಇಮ್ಮಿಡಿಯೇಟ್ ಇಲ್ಲ, ಅದು ಇಮ್ಮಿಡಿಯೇಟ್ ರಿಸಲ್ಟ್, ಇನ್ಸ್ಟಂಟ್ ರಿಸಲ್ಟ್. ಶರೀರವಾಗಲಿ ಅದರಿಂದ ಆಗುವ ಕರ್ಮಫಲ ಭೋಗವಾಗಲಿ, ಮತ್ತೆ ಪ್ರಾರಬ್ಧ ಕರ್ಮ ಎಲ್ಲಿದೆ ಸ್ವಾಮಿ? ಶರೀರನೇ ಇಲ್ಲ ಅಂತ ಅವನ ಅನುಭವದಲ್ಲಿ ಬಂದ್ಮೇಲೆ ಪ್ರಾರಬ್ಧ ಕರ್ಮ ಇದೆ ಸ್ವಾಮಿ, ಅವನ ಅನುಭವಿಸ್ತಾ ಇರಬೇಕು. ಅದು ಮುಗಿದ ಮೇಲೆ ಮುಕ್ತನಾಗ್ತಾನೆ, ವಿದೇಹ ಮುಕ್ತಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಂಕರಾಚಾರ್ಯನ ಗೌಣ ಮುಕ್ತಿ ಅಂತ ಕರೀತಾರೆ, ಸದ್ಯೋ ಮುಕ್ತಿ. ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹಗ್ಗ, ಆ ಸ್ವರೂಪ ಹಗ್ಗ ಕಂಡಿದ ತಕ್ಷಣ ಅವನು ಹಗ್ಗ ಅಂತ ಗೊತ್ತಾದ್ಮೇಲೆ ಆಗ್ಲಿಂದಲೇ ಅವನಿಗೆ ಹಾವಿನ ಭಯ ಏನು ಇರಲ್ವೋ, ಹಾಗೆ ಆ ಸಾಧನೆ ಮಾಡಿದ ತತ್ವನ ಕಂಡಿದ ತಕ್ಷಣ ಅವನಿಗೆ ಅದನ್ನು ಸದ್ಯೋ ಮುಕ್ತಿ ಅಂತಾರೆ, ಇದನ್ನು ಮುಖ್ಯವಾದ ಮುಕ್ತಿ ಅಂತಾರೆ. ಶಾಸ್ತ್ರದಲ್ಲಿ ಈ ಪ್ರಾರಬ್ಧ ಕರ್ಮ ಈ ಶರೀರ ಇದೆ ಅನ್ನೋ ಒಂದು, ಮತ್ತು ವ್ಯವಹಾರದ ದೃಷ್ಟಿಯಿಂದ, ಈ ಸಂಕುಚಿತವಾದ ದೃಷ್ಟಿಯಿಂದ, ನೋಡೋರ ದೃಷ್ಟಿಯಿಂದ ಹೇಳಿ ಅವನಿಗೆ ಪ್ರಾರಬ್ಧ ಕರ್ಮ ಅಲ್ಲಿ ಅದು ನಿಜವಾಗ್ಲೂ ಕರೆಕ್ಟಾಗಿ ನೋಡಿದ್ರೆ ಇಲ್ಲ, ಪ್ರಾರಬ್ಧ ಕರ್ಮ ಎಂಥದ್ದು, ಯಾವ ಕರ್ಮನೂ ಇರಲ್ಲ, ಚೆನ್ನಾಗಿಟ್ಕೊಳ್ರಿ. ಒಟ್ಟಿನಲ್ಲಿ ಆ ವಿದೇಹ ಮುಕ್ತಿ ಅಂತ ಒಂದು ಹೇಳ್ತಾರೆ, ಇದನ್ನು ಗೌಣ ಮುಕ್ತಿ ಅಂತ ಶಂಕರಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಿಕ್ಕವರ ದೃಷ್ಟಿಯಿಂದ ನೋಡಿದರೂ ಜ್ಞಾನಿಯು ಸತ್ತ ಬಳಿಕವೂ ಸತ್ಯವಾಗಿದ್ದು ಶರೀರವೇ ನಾಶವಾಗಿರುವುದರಿಂದ ಅವನಿಗೆ ಮುಕ್ತಿ ಆಯಿತೋ ಇಲ್ಲವೋ, ಅವನು ಬ್ರಹ್ಮದಲ್ಲಿ ಸೇರಿ ಹೋದನೋ ಅಥವಾ ಇಲ್ಲವೋ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಯಾವ ಆಧಾರವೂ ಇರೋದಿಲ್ಲ. ಆದ್ದರಿಂದ ಶರೀರವು ಸತ್ಯವೆಂಬ ಬುದ್ಧಿಯಿಂದ ಮಾಡಿದ ಸಾಧನ ವಿಶೇಷಗಳ ಪರವಾಗಿ ಜ್ಞಾನವು ಉಂಟಾಗದು. ಈಗ ನೋಡ್ರಿ, ನಮಗೆ ಶರೀರ ಸತ್ಯ, ಪ್ರಪಂಚ ಸತ್ಯ, ಎಲ್ಲವೂ ಸತ್ಯ ಹೇಳಬೇಕು ಅಂತಂದರೆ ನೀವು ಸಾಧನೆ ಮುಕ್ತರ ಆಗಕ್ಕೆ ಮೊದಲೇ ನೀವು ಸಾಧನೆ ಮಾಡ್ತಾ ಇರೋ ಹಂತದಲ್ಲೇ ನಿಮ್ಮ ಶರೀರದ ಮೇಲೆ ಮೋಹ ಹೋಗ್ಬಿಡುತ್ತೆ. ಮತ್ತು ನಾನು ನನ್ನದೂದ್ರ ಮೇಲೆ ಮೋಹ, ಮಮಕಾರ, ತಾದಿಯಾತ್ಮ, ಅಟ್ಯಾಚ್ಮೆಂಟ್ ತುಂಬ ಕಡಿಮೆ ಆಗ್ಬಿಡುತ್ತೆ. ಬಟ್ ಇರುತ್ತೆ, ಒಂದು ಸಣ್ಣ ಎಳೆ ಇದ್ದಷ್ಟಿರುತ್ತೆ. ನೇರಾದ ಸಾಧನೆಗೆ ಬರೋ ಅಷ್ಟೊತ್ತಿಗೆ ಕಟ್. ನೀವು ಸಾಧನೆ ಮಾಡ್ತಾ ಇರೋವಾಗಲೇ ನಿಮ್ಗೆ ಈ ಅನುಭವ ಬರುತ್ತೆ ಅಂದರೆ ಆಮೇಲೆ ಇರುತ್ತೆ ಅಂದರೆ ಅರ್ಥ ಏನು ಸ್ವಾಮಿ? ಇರೋದಿಲ್ಲ. ಆದ್ದರಿಂದ ಈ ಶರೀರವು ಸತ್ಯವೆಂಬ ಬುದ್ಧಿಯಿಂದ ಮಾಡಿದ ಸಾಧನ ವಿಶೇಷಗಳ ಫಲವಾಗಿ ಜ್ಞಾನ ಉಂಟಾದ ಮೇಲೆ, ಹಿಂದೆಯೂ ನನಗೆ ಶರೀರಾದಿಗಳು ಇರಲೇ ಇಲ್ಲ, ಹಿಂದೆ ಅಲ್ಲ, ಹಿಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ನನಗೆ ಮಾತ್ರ ಅಲ್ಲ, ಈಗ ಕೆಲವರೆಲ್ಲ ಶರೀರ ಸತ್ಯ ಅಂತ ತಿಳ್ಕೊಂಡಿದ್ದಾರಲ್ಲ ಅವರಿಗೂ ಕೂಡ ಹಿಂದಿಲ್ಲ, ಅವ್ರು ತಿಳ್ಕೊತಾ ಇದ್ದಾರಲ್ಲ ಆವಾಗಲೂ ಇಲ್ಲ ಹಿಂದೆ ಹೋಗಲಿ, ಅವ್ರು ಇವಾಗ ಶರೀರ ಅಂತ ತಿಳ್ಕೊಂಡಿದ್ದಾರಲ್ಲ ಅವ್ರಿಗೂ ಇಲ್ಲ, ಅಕಸ್ಮಾತ್ ಮುಂದಕ್ಕೂ ಇಲ್ಲ, ಹಂಗೆ ಬರುತ್ತೆ ಇದರ ಅನುಭವ. ಹಗ್ಗದ್ದು ಕಂಪೇರ್ ಮಾಡಿಕೊಡ್ರಿ, ಹೌದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಈ ನಿಶ್ಚಯವು ಉಂಟಾಗ್ಬಿಡ, ನಿಶ್ಚಯ ಅದಕ್ಕೆ ಇದಕ್ಕೆ ಸಮ್ಯಕ್ ಜ್ಞಾನ ಅಂದರೆ ರೈಟ್ ನಾಲೆಡ್ಜ್. ಅವನ ದೃಷ್ಟಿಯಿಂದ ಮತ್ತೊಮ್ಮೆ ಶರೀರ ಸತ್ಯತ್ವ ಬುದ್ಧಿ ಉಂಟಾಗುವ ಸಂಭವೇ ಇಲ್ಲವೆಂಬುದನ್ನು ಶ್ರುತಿಯು ವಿಮುಕ್ತನಾಗಿದ್ದವನೇ ವಿಮುಕ್ತನಾಗುತ್ತಾನೆ ಎಂದು ಹೇಳಿದೆ ಎಂದು ಭಾವಿಸಬೇಕು ಅಷ್ಟೇ ಸ್ವಾಮಿ. ನೀವು ತಿಳ್ಕೊಳ್ಳಿ ಬಿಡಿ, ಈಗಲೂ ನೀವು ಮುಕ್ತರೆ, ತಪ್ಪಾಗಿ ತಿಳ್ಕೊಂಡಿದ್ದೀರಾ, ತಪ್ಪನ್ನು ತೆಗೆದಾಕಿದ್ರೆ ಮತ್ತೆ ಅದರಲ್ಲಿ ಸಂಶಯ ಬಂತು. ಆದ್ದರಿಂದ ಈ ಪರಮಾತ್ಮನು ಮೇಲೆ ವರ್ಣಿಸಿರುವಂತೆ ಯಾವನೋ ಒಬ್ಬನ ಶರೀರ ಪುರದಲ್ಲಿರುವಂತ ತಿಳಿಬಾರ್ದು. ಅದಕ್ಕೆ ಮೊದಲನೇ ಹೇಳಿದ್ದು, ಈಗ ಪರಮಾತ್ಮನ ಎಲ್ಲಿದ್ದಾನೆ? ಸರ್ವಂ ಕಲ್ವಿದಂ ಬ್ರಹ್ಮ ಸರ್ವಮಯಂ ಜಗತ್. ಬಟ್ ಅಷ್ಟು ಎಲ್ಲ ಕಡೆ ಇದ್ದರೆ ನನ್ನಲ್ಲಿಲ್ವ? ಇದ್ದಾನೆ. ಎಲ್ಲಿದ್ದಾನೆ? ನಿನ್ನ ಹೃದಯಾಕಾಶದಲ್ಲಿ ಅಂಗುಷ್ಟು ಮಾತ್ರವಾಗಿದ್ದಾನೆ.
ಈಗ ಮೊದಲು ಸಾಧನೆ ಮಾಡ್ಕೊಂಡು ಅಲ್ಲಿ ಕಲ್ತ್ಕೊ, ಸಾಧನೆ ಹೇಳಿದ್ರೆಲ್ಲ ಅವೆಲ್ಲ ವೈರಾಗ್ಯ ಇವೆಲ್ಲ ಪರಂಪರಾ ಸಹಕಾರಿ ಸಾಧನ ಅವೆಲ್ಲ ಲೋಕತ್ರಯ ಅವೆಲ್ಲ ಬಿಟ್ಟು ಮಾಡಿಕೊಂಡು ಒಂದು ಸಾರಿ ಕಂಡ್ಕೊಂಡ ಮೇಲೆ ಮತ್ತೆ ಎಲ್ಲ ಕಡೆ ಅವನೇ ಇರೋದು ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಯ್ತು ನಮಗೆ. ಆದ್ದರಿಂದ ಈ ಪರಮಾತ್ಮನ ನನ್ನ ಒಳಗಡೆ ಕಂಡ್ಕೊಳ್ಳೋದ್ರಿಂದ ನನ್ನ ಒಳಗಡೆ ಮಾತ್ರ ಇದ್ದಾನೆ, ಬೇರೆ ಕಡೆ ಇಲ್ಲ ಅಂತ ತಪ್ಪು ತಿಳ್ಕೋಬಾರದು. ಆದ್ದರಿಂದ ಒಬ್ಬ ಏನಾಗ್ತಾ ಇತ್ತು ಅಂತಂದರೆ, ಶಿವನ ಭಕ್ತ, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಆ ಶಿವನ ದೇವಸ್ಥಾನಕ್ಕೆ. ಅಲ್ಲೇ ಅವನು ಶಿವನ್ ನೋಡಬೇಕು, ಶಿವನ ಹತ್ರ ಮಾತಾಡ್ತಾ ಇದ್ದ, ಮಾಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಅವನು ಶಿವನ್ ನೋಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಒಂದು ಸಾರಿ ಏನಾಯಿತು, ಇವನು ಹೋಗೋ ಅಷ್ಟೊತ್ತಿಗೆ ಯಾರೋ ಒಬ್ಬ ವಯಸ್ಸಾಗಿರೋ ಮುದುಕ ಆ ಲಿಂಗದ ಮೇಲೆ ಕಾಲು ಹಾಕಿ ಮಲಗಿಬಿಟ್ಟಿದ್ದಾನೆ. ಇವನು ಹೋಗ, ಓ ಸ್ವಾಮಿ ಏನು ನೀವು ನಮ್ಮ ದೇವ್ರ ಮೇಲೆ ಕಾಲು ಹಾಕ್ಬಿಟ್ಟಿದ್ದೀರಾ? ಹೌದಪ್ಪ, ಇಲ್ಲಿ ಮಾತ್ರ ನೀನು ದೇವರು ಇರೋದು ಅಂತ. ಹೌದು ಸ್ವಾಮಿ, ನೀವು ಕಲ್ತಗಿರಿ ಅಂದ. ಏ ನನಗಾಗಲ್ಲಪ್ಪ, ವಯಸ್ಸಾಗಿದೆ, ನೀನೇ ಸ್ವಲ್ಪ ತೆಗೆದು ಎಲ್ಲಿ ನೀನು ಶಿವ ಇರುವ ಇಟ್ಬಿಡು ಅಂತಾನೆ. ಅವನೇನು ಮಾಡ್ತಾನೆ, ಪಾಪ ಏನೋ ಮುದ್ಕ ಅನ್ಕೊಂಡ, ಕಾಲು ತೆಗೆದು ಪಕ್ಕದಲ್ಲಿ ಇಡ್ತಾನೆ, ಅಲ್ಲೊಂದು ಲಿಂಗ ಆಗುತ್ತೆ, ಇನ್ನೊಂದು ಕಡೆ ಇಡ್ತಾನೆ ಇನ್ನೊಂದು ಲಿಂಗ, ಅವನು 10 ಕಡೆ ಇಟ್ಟರೆ 10 ಲಿಂಗಗಳಾಗುತ್ತೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಗುರು ರೂಪದಲ್ಲಿ ಬಂದು ಅವನು ಬೋಧನೆ ಮಾಡ್ತಾ ಇದ್ದಾನೆ, ಅಪ್ಪ ಇದು ಒಂದು ಹಂತ, ಇನ್ನೂ ಮೇಲಕ್ಕೆ ಹೋಗ್ಬೇಕು, ನೀನು ಎಲ್ಲ ಕಡೆ ಆ ಪರಮಾತ್ಮನ ನೋಡೋದು ಬರಬೇಕು ನಿನಗೆ. ನೀನು ಕಣ್ಣು ಮುಚ್ಚಿದ್ರೂ ಪರಮಾತ್ಮ ಕಾಣಬೇಕು, ಕಣ್ಣು ತೆಗೆದ್ರೂ ಕಾಣಬೇಕು, ಸಮಾಧಿಲಿ ಇದ್ದರೂ ಕಾಣಬೇಕು, ಇಲ್ಲದೇ ಇದ್ದರೂ ಕಾಣಬೇಕು, ನಿದ್ದೆ ಮಾಡಿದ್ರೂ ಕಾಣಬೇಕು, ಎಚ್ಚರದಲ್ಲಿದ್ದರೂ ಕಾಣಬೇಕು ಅನ್ನೋದನ್ನು ಅವನು ಹೇಳಿಕೊಡ್ತಾನೆ. ಇದು ಈ ರೀತಿ. ಆದ್ದರಿಂದ ನಮ್ಮ ಹೃದಯದಲ್ಲಿ ಮಾತ್ರ ಇರ್ತಾನೆ ಅಂತ ತಿಳ್ಕೊಳ್ಳೋದಲ್ಲ, ಆದರೆ ನಮ್ಮ ಸಾಧನೆಗೆ ಅದು ಸುಲಭ ಅಂತ ಹೇಳಿರ್ತಾರೆ. ಆ ಒಬ್ಬ ಆತ್ಮನೇ ಸ್ವಾಮಿಯಾಗಿ ಇದ್ದುಕೊಂಡಿರ್ತಾನೆ ಅಷ್ಟೇ. ನನ್ನಲ್ಲಿ ಯಾವುದಿದೆಯೋ ನಾನೇ ಇನ್ನೊಂದು, ನನ್ನ ಒಳಗಡೆ ಇರೋದು ಎಲ್ಲ ಕಡೆ ಇದೆ, ಹಾಗಲ್ಲ ಅನುಭವ. ನಾನೇ ಎಲ್ಲ ಕಡೆ ಇರೋದು ಹಾಗೆ ಹೇಗಿದೆ ನೋಡ್ರಿ. ನಾನು ಅಂತಂದರೆ ನಮಗೆ ಗೊತ್ತು ಆತ್ಮಸ್ವರೂಪ. ಯಾವಾಗ ಇದು ಎಲ್ಲ ಕಡೆ ಇದೆ ಅಂತಂದಿದ್ದಾಗ ಆ ಕಾಶಿ ಯುವರಾಜ ನೋಡ್ರಿ, ಆ ಹುಡುಗಿನ ಮದುವೆ ಆಗಬೇಕು ಅಂತ ಕಾಮ. ಯಾಕೆ, ಆ ಹುಡುಗಿ ಬೇರೆ ನಾನು ಬೇರೆ, ಈಗ ಹುಡುಗಿ ಚೆನ್ನಾಗಿದ್ದಾಳೆ ನಾನು ಮದುವೆ ಆಗಬೇಕು, ಕಾಮ ಬಂತು. ಎಲ್ಲಿವರೆಗೂ, ಆ ಮಂತ್ರಿ ಬಂದು ಹೇಳ್ದ ನೋಡು ಆ ಫೋಟೋ ನಿಂದೆ, ಏನಾಯ್ತು ಇವಾಗ ಅವನು ಕಾಮ, ಎಲ್ಲಿ ಮದುವೆ ಮಾಡ್ಕೊಳ್ಳಿ ನೋಡೋಣ, ಏಚೆ ನನ್ನನ್ನು ನಾನೇನು ಮದುವೆ ಮಾಡ್ಕೊಳ್ಳೋದು, ನಾನೇ ಅಲ್ಲಿರೋದು. ಕಾಮ ಹೋಯ್ತು. ಕಾಮ ಯಾಕೆ ಹೋಯ್ತು ಸ್ವಾಮಿ? ಆ ಹಿಂತೆಡೆ ಇರೋದು ನಾನು ಬೇ, ಈ ಶರೀರ ಬೇರೆ, ಆ ಫೋಟೋ ಬೇರೆ ನೋಡ್ರಿ. ದ್ವಂದ್ವಗಳು, ದ್ವೈತ, ನೀನು ಬೇರೆ ನಾನು ಬೇರೆ ಅಂತ ಅದು. ಯಾವಾಗ ನಾನೇ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಫೋಟೋದಲ್ಲಿರೋದು ಅಂತ ಅಂದಿದ ತಕ್ಷಣ ಆ ಅಧ್ಯಾಸ ಹೊರಟೋಯ್ತು, ಕಲ್ಬೆರಕೆ ಹೊರಟೋಯ್ತು. ನೀನು ಬೇರೆ ನಾನು ಬೇರೆ ಅಂತಿತ್ತಲ್ಲ ಬೆರಕೆ, ಕಲ್ಬೆರಕೆ, ಆ ಭೇದ ಭಾವನೆ, ಇದನ್ನೇ ಸಂಸಾರ, ದ್ವೈತ, ಅನೇಕ ಎಲ್ಲ ಹೋಯ್ತೋ. ಅವಿದ್ಯೆ ಯಾವಾಗ ಹೋಯ್ತೋ? ಕಾಮ ಹೋಯ್ತು. ಕಾಮ ಹೋಗಿದ ತಕ್ಷಣ ಇದ್ರ ಮುಂದೆಗಡೆ ಬೇಕಾದಷ್ಟು ಇದೆಯಲ್ಲ. ಕಾಮ ಆದ್ಮೇಲೆ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇರೋಲ್ಲ. ಸ್ವಾಮಿ ಮುಕ್ತನಾಗಿದ್ದಾನೆ ಅಂದ್ರೆ ಇದಿರಬಾರ್ದು. ನೋಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. ಸುಮ್ಮನೆ ಅವಸ್ಥಾತ್ರೆ ನೋಡ್ಕೊಂಡ್ಬಿಟ್ಟು ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅನ್ಕೊಂಡ್ರೆ ಕಾಮ ಕ್ರೋಧಗಳು ನಮ್ಮಲ್ಲಿ ಇದೆಯಾ ನೋಡ್ಕೋಬೇಕು. ಮತ್ತು ನಾವೆಲ್ಲ ಚೆನ್ನಾಗಿ ಚಿಂತನೆ ಮಾಡಿದ್ದೀವಿ. ಆದ್ದರಿಂದ ಅವಿದ್ಯೆ ಯಾವಾಗಿಲ್ವೋ ಕಾಮ ಇಲ್ಲ, ಕಾಮ ಯಾವಾಗಿಲ್ವೋ ಜನ್ಮ ಇಲ್ಲ, ಕರ್ಮ ಇಲ್ಲ, ಕರ್ಮ ಇಲ್ಲ. ಅದಕ್ಕೋಸ್ಕರನೇ ನಿಮಗೆ ಮೊದಲು ಕರ್ಮಯೋಗ ರೂಪದಲ್ಲಿ ಹೇಳೋದು, ಈ ಕರ್ಮವನ್ನು ತಪ್ಪಿಸ್ಕೊಳ್ಳೋಕ್ಕೆ. ಬ್ರಹ್ಮಜ್ಞಾನಿಗೆ ಅಕರ್ಮತ್ವ, ಅವನು ನಿಷ್ಕ್ರಿಯ ಆತ್ಮ, ನಿಷ್ಕ್ರಿಯ ಸ್ವರೂಪ. ಏನು ಕೆಲಸ ಮಾಡ್ತಾನ ಅವನು, ಏನು ಮಾಡಬೇಕಾಗಿತ್ತ ಅವನು ಮಾಡೋದಕ್ಕೆ? ಅಲ್ಲಿ ಇನ್ನೊಂದು ಏನಿದೆ ಅಲ್ಲಿ, ನಿಮ್ಮ ಸೂರ್ಯ ಆದರೂ ಇಲ್ಲಿ ಪ್ರಪಂಚದಲ್ಲಿ ಇಷ್ಟು ತರಾವರಿ ಇದೆ, ಮಳೆ ಆಗಬೇಕು, ಬೆಳೆ ಆಗಬೇಕು, ಗಿಡಗಳು ಬೆಳಿಬೇಕು, ಅವನಿರೋದು ಒಬ್ಬನೇ, ಅವನೇನು ಕೆಲಸ ಮಾಡಬೇಕು ಸ್ವಾಮಿ? ಎಂಥದ್ದು ಮಾಡಬೇಕಿಲ್ಲ, ನಿಷ್ಕ್ರಿಯ ಸ್ವರೂಪನ ಹೇಳಿದೆ. ಆದ್ದರಿಂದ ಎಲ್ಲ ಕಟ್ಟಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ಸೈನ್ಸ್, ಇದು ವಿಜ್ಞಾನ ಅಂತಂದರೆ.
ಓಂ ಶಾಂತಿ 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 ಜೈ ಗುರು.